ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ 32ನೇ ತರಗತಿಯ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಬಹಳ ವಿಶೇಷವಾಗಿ ನಮ್ಮ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಗದ್ಯದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ, ಹೇಗೆ ಡಾಕ್ಟರ್ ತಿಮ್ಮಪ್ಪನ ಒಂದು ಕೈಗುಣ ಎಷ್ಟು ವಿಶೇಷವಾಗಿತ್ತು. ಬಿಡುವಿಲ್ಲದ ಡಾಕ್ಟರ್ ಆಗಿದ್ದ, ಸರ್ಕಾರಿ ವೈದ್ಯ ಆಗಿದ್ದರೂ ಕೂಡ ಆತನನ್ನು ನೋಡಲಿಕ್ಕೆ 16 ಜನ ಸಾಲುಗಟ್ಟಿ ನಿಲ್ಲುವಂತಹ ಒಂದು ಕೈಚಳಕವನ್ನು ಅವರು ಹೊಂದಿದ್ರು ಅನ್ನುವಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ರೋಗಿಗೆ ಬೇಕಾಗಿರುವಂಥದ್ದು ವಿಶ್ವಾಸ ತುಂಬಿದ ಮಾತುಗಳು. ಆ ವಿಶ್ವಾಸ ತುಂಬಿದ ಮಾತುಗಳ ಮೂಲಕ ಹೇಗೆ ಆತ ಪ್ರತಿಯೊಬ್ಬರಿಗೂ ಉತ್ತಮವಾದಂತಹ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು. ಆ ದೃಷ್ಟಿಯಿಂದ ಜನರ ಮನಸ್ಸಿನಲ್ಲಿ ತಿಮ್ಮಪ್ಪನ ಬಗ್ಗೆ ಒಂದು ಹೊಸ ಭಾವನೆ ಅಥವಾ ಒಂದು ವಿಶೇಷವಾದಂಥ ಗೌರವ ಕಾಳಜಿ ಇತ್ತು ಅನ್ನುವಂಥದ್ದನ್ನು ನಾವು ನೋಡೋದು. ಸರಿ, ಬಹಳಷ್ಟು ಡಾಕ್ಟರ್ಗಳನ್ನ ಸಂಪರ್ಕ ಮಾಡಿದಂಥ ಬಸ್ಲಿಂಗಣ್ಣ ಕೊನೆಗೆ ತನ್ನ ಕಣ್ಣು ಸರಿ ಹೋಗುತ್ತೆ ಅಂತ ಕೇಳಿದ ತಕ್ಷಣ ಆಶ್ಚರ್ಯಚಕಿತವಾಗಿ ಅವ್ರು ನೋಡ್ತಾ ಇದ್ದಾನೆ. ಯಾಕಂದರೆ ಎಲ್ಲ ಡಾಕ್ಟರು ಅದನ್ನೇ ಹೇಳಿದರು, ಆದರೆ ಕಣ್ಣು ಮಾತ್ರ ಸರಿ ಹೋಗಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಆತನಿಗೆ ಎಲ್ಲ ಡಾಕ್ಟರ್ ಥರ ಈ ಡಾಕ್ಟ್ರು ಹೇಳ್ತಾ ಇದ್ದಾರೆ ಅನ್ನೋಂಥ ಮನೋಭಾವ ಕಾಡಿರಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಅದು ಏನಾಯಿತು ಮತ್ತು ಅದರ ನಿಜವಾದಂತಹ ಅನುಭವ ನಮ್ಮ ಬಸಲಿಂಗನಿಗೆ ಹೇಗಾಯಿತು ಮತ್ತು ಅದರ ವ್ಯತಿರಿಕ್ತಗಳೇನು ಮತ್ತು ಪರಿಣಾಮಗಳೇನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವೀಗ ಅಧ್ಯಯನ ಮಾಡೋಣ. ಬನ್ನಿ, ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದ ಬಸಲಿಂಗನಿಗೆ ಇದನ್ನೂ ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡ. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರು ಮಾತ್ರ ಹೇಳಿದ, ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಮರುದಿನ ಹಕ್ಕೆ ಹಿತ್ತಿಲು ನೀರು ನಿಡಿಯ ಕೆಲಸಗಳನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವನೆಂದರೆ ಅವರು ಅವರಿಗಾಗಿ ಕಾಯುತ್ತಿದ್ದಂತಿತ್ತು. ಬಸಲಿಂಗನಿಗೆ ಅವರಿಗೆ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದ್ದವು. ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ಸ್ನೇಹಿತರೆ, ಒಬ್ಬ ಡಾಕ್ಟರ್ಗೆ ಇರಬೇಕಾದಂಥ ಕರ್ತವ್ಯ ಪ್ರಜ್ಞೆ ಎಂಥದ್ದು ಅನ್ನೋದನ್ನು ನಾವು ತಿಮ್ಮಪ್ಪನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ನೋಡಿ, ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ಯಾಕೆಂದರೆ ಒಬ್ಬ ಡಾಕ್ಟರ್ ಬಗ್ಗೆ ನಮಗೆ ಗೌರವ ಮತ್ತು ಭಕ್ತಿ ಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣನೇ ಅವರಲ್ಲಿರುವಂತಹ ಗುಣ ಮತ್ತು ಅವರಲ್ಲಿರುವಂತಹ ಮಾತು. ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ, ವೈದ್ಯ ಪ್ರಾಣವನ್ನು ತಗಿಲಬಹುದು, ಪ್ರಾಣವನ್ನು ಕೊಡಲೂಬಹುದು. ಕೆಟ್ಟ ವೈದ್ಯ ಆದರೆ ಬಂದಿರೋ ಸಣ್ಣ ರೋಗವನ್ನು ಇಟ್ಟುಕೊಂಡು ಆತನಿಗೆ ಪ್ರಾಣ ಹೋಗುವಂತ ಮಾತಾಡಿದ ತಕ್ಷಣ ಆತಂಕಕ್ಕೆ ರೋಗಿ ರೋಗ ಜಾಸ್ತಿಯಾಗಿ ಸತ್ತು ಹೋಗುವ ಅಪಾಯ. ಅದೇ ಒಳ್ಳೆ ವೈದ್ಯ ಆದರೆ ಬಂದಿರೋ ದೊಡ್ಡ ರೋಗವನ್ನು ಕೂಡ ಹೇ ಇದು ರೋಗವೇ ಅಲ್ಲ ಅನ್ನುವಂಥ ಮನೋಭಾವ ಹುಟ್ಟಿಸಿ ಧೈರ್ಯ ತುಂಬಿ ರೋಗವನ್ನು ಕಡಿಮೆ ಮಾಡುವಂಥ ಸಂಜೀವಿನಿ ಶಕ್ತಿ ಅವನ ಮಾತಿನಲ್ಲಿದೆ. ಆ ದೃಷ್ಟಿಯಿಂದ ಇಲ್ಲಿ ನೋಡಿ, ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ಯಾಕೆಂದರೆ ಇಷ್ಟು ದಿನ ಡಾಕ್ಟರ್ಗಳು ಏ ಸರಿ ಹೋಗುತ್ತೆ ಅನ್ನುವಂಥ ಉದಾಫೆಯ ಮಾತುಗಳನ್ನು ಆಡಿದರೆ ತಿಮ್ಮಪ್ಪ ಹೇಳಿದ್ರೆ, ಇಲ್ಲಪ್ಪ ಹೆದರ್ಕೋಬೇಡ, ಖಂಡಿತ ನಿನ್ನ ಕಣ್ಣು ಸರಿ ಹೋಗುತ್ತೆ. ಯಾಕೆಂದರೆ ನಾನು ನಿನ್ನ ಕಣ್ಣನ್ನು ಪರೀಕ್ಷೆ ಮಾಡಿದ್ದೀನಿ ಮತ್ತು ನಾನು ನಿನ್ನ ಕಣ್ಣನ್ನು ಸರಿ ಮಾಡುವಂಥ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನಿನಗೆ ಖಂಡಿತ ಭಯ ಬೇಡ. ಎಲ್ಲ ಡಾಕ್ಟರ್ಗಳು ಏನು ಹೇಳಿದರು ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಹೇಳ್ತಾ ಇದ್ದೇನೆ, ನಿನ್ನ ಕಣ್ಣನ್ನು ಸರಿ ಮಾಡಿಕೊಡುವ ಜವಾಬ್ದಾರಿ ನಂದು ಎಂಬಂಥ ವಿಶ್ವಾಸದ ಮಾತನಾಡಿದ್ದಾರೆ. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ, ಬಸಲಿಂಗ ಇದನ್ನು ತನ್ನ ಮನಸ್ಸಿಗೆ ತಗೊಂಡ. ಯಾಕೆಂದರೆ ಭಾಳಷ್ಟು ಡಾಕ್ಟರ್ಗಳ ಮಾತುಗಳಿಗಿಂತ ತಿಮ್ಮಪ್ಪನವರ ಮಾತು ಒಂದಷ್ಟು ವಿಶೇಷವಾಗಿದೆ. ಅದನ್ನು ನಾನು ಗೌರವಿಸ್ತಾ ಇದ್ದೇನೆ. ಆ ಗೌರವಾತ್ಮಕವಾದಂತಹ ರೀತಿಯಲ್ಲಿ ತಿಮ್ಮಪ್ಪನವರ ನಡತೆ ಕೂಡ ಇರೋದು ಕೂಡ ಸತ್ಯ. ಹಾಗಾಗಿ ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ, ಆತ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡ. ಯಾಕೆಂದರೆ ಇಷ್ಟು ಆಪ್ಯಾಯತೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಿದಂಥ ಡಾಕ್ಟರ್ಗಳನ್ನ ನಾನು ನೋಡೇ ಇಲ್ಲ. ಉಡಾಫೆಯಲ್ಲೇ ನೀವು ಕಣ್ಣು ಸರ್ ಮಾಡದೆ ಅಂತ ಹೊಡೆದಲ್ಲ ಬಿಡ್ರಿ, ನಾನು ಎಂತೆಂಥ ಮಾಡಿದ್ದೀನಿ ಎಂಬಂಥ ಮಾತುಗಳನ್ನ ಕೇಳಿದ್ದಂಥ ಬಸಲಿಂಗನಿಗೆ ಬಹಳ ಆಪ್ಯಾಯತೆಯ ಮಾತುಗಳು, ಬಹಳ ಮಾನಸಿಕವಾಗಿ ಹತ್ರವಾಗುವಂಥ ಮಾತುಗಳ ಮೂಲಕ ಆತ ತನ್ನ ಮನಸ್ಸಿನಲ್ಲಿ ಆದಂಥ ಪರಿಣಾಮ, ಅಂದರೆ ಆತನ ಮಾತಿನಿಂದ ಮನಸ್ಸಿಗೆ ಆದಂಥ ಪರಿಣಾಮವನ್ನು ನೋಡಿ ಬಹಳ ಹೆಮ್ಮೆ ಪಡ್ತಾ ಇದ್ದಾನೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಡಾಕ್ಟರ್ ಬಗ್ಗೆ ಬಹಳ ವಿಶೇಷವಾದ ಗೌರವ ಅವನಲ್ಲಿ ಬೆಳೀತು. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರು ಮಾತ್ರ ಹೇಳಿದ, ಮನೆಗೆ ಬಂದ, ಆತನ ಮುಖದಲ್ಲಿ ಒಂದು ಗೆಲುವಿದೆ, ಒಂದಷ್ಟು ಸಮಾಧಾನ ಇದೆ. ಸಿದ್ಲಿಂಗಿಗೆ ಒಂದಷ್ಟು ಆರಾಮ ಅನ್ನಿಸ್ತು. ಕೇಳಿದ್ರು, ಡಾಕ್ಟರ್ ಹತ್ರ ಹೋಗಿದ್ರ? ಹ್ಞೂ ಹೋಗಿದ್ದೆ. ಹೌದಾ, ಏನಂದ್ರು? ಕಣ್ಣು ಸರಿ ಹೋಗುತ್ತೆ. ಯಾವ ಡಾಕ್ಟ್ರು ಅಂದ ತಕ್ಷಣ ಆತ ತಿಮ್ಮಪ್ಪ ಅಂತ ಹೆಸರನ್ನು ಮಾತ್ರ ಹೇಳ್ದ, ಮತ್ತೇನನ್ನು ಹೇಳಲಿ ಅಂತ ಪ್ರಯತ್ನ ಮಾಡಲಿ. ನೋಡಿ, ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಯಾಕೆಂದರೆ
ಬಹಳ ಡಾಕ್ಟರ್ಗಳ ಬಳಿಗೆ ಹೋಗಿ ಅನೇಕ ಲೇಖಗಳನ್ನ ತಂದು ಹಚ್ಕೊಂಡು ಕಣ್ಣಿನ ಬಗ್ಗೆ, ಜೀವನದ ಬಗ್ಗೆ ಜಿಗುಪ್ಸೆ ಆಗಿರುವಂಥ ಅವತನಿಗೆ ಅನ್ನಂದ್ರಲ್ಲಿ ಇನ್ನೊಂದು ಒಂದಂಗೆ ತಿಮ್ಮಪ್ಪನೂ ಆಗ್ಬಿಡ್ತಾರೇನೋ ಅನ್ನುವಂಥ ಆತಂಕ ಇದೆ. ಯಾಕೆಂದರೆ ಅನುಭವಗಳು ಆ ಮಟ್ಟಕ್ಕೆ ಮನುಷ್ಯನನ್ನು ಬಹಳ ಕುಬ್ಜವನ್ನಾಗಿ ಮಾಡಿರುತ್ತೆ. ಆ ದೃಷ್ಟಿಯಿಂದ ಆತ ತನ್ನ ಹೆಂಡತಿಯಾದ ಸಿದ್ಧಲಿಂಗಿಗೆ ಬಹಳ ವಿಶೇಷವಾಗಿ ಬಿಡಿಸಿ ಹೇಳುವಂಥ ಪ್ರಯತ್ನವನ್ನೇನು ಮಾಡಲಿಲ್ಲ. ಎಲ್ಲ ಡಾಕ್ಟರ್ ಥರ ಇವರು ನೋಡಿದ್ರು, ತಿಮ್ಮಪ್ಪ ಅಂತ ಡಾಕ್ಟ್ರು ನಾಳೆ ಹೇಳಿದರೆ ಆಪರೇಷನ್ ಮಾಡ್ತಾರಂತೆ ಕಣ್ಸರಿಗೆ ಹೋಗುತ್ತಂತೆ. ಇಷ್ಟೇ ಹೇಳಿದೆ, ಮಿಕ್ಕಿದ್ದೆಲ್ಲ ಬಿಡಿಸಿ ಹೇಳುವಂಥ ಮನೋಭಾವ ಮತ್ತು ಉತ್ಸಾಹ ಅವನಲ್ಲಿ ಇಲ್ಲ. ಬನ್ನಿ, ಮರುದಿನ ಹಕ್ಕೆ ಹಿತ್ತಿಲು ನೀರು ನೀಡಿ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಯಾಕೆಂದರೆ ಮೊದಲೇ ರೈತಾಪಿ ವರ್ಗದ ಕೆಲಸಗಾರ, ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆಯಾದ ಆತ. ಇವತ್ತು ಎರಡು ಎತ್ತುಗಳು ಸರಿ ಇದ್ದು ಕಣ್ಸರಿ ಇದ್ದಿದ್ದರೆ ಉತ್ತಮವಾದ ಬೆಳೆಯನ್ನೇ ಬೆಳೆಯುವಂಥ ಅನಿವಾರ್ಯ ಬೆಳೆಯನ್ನೇ ಬೆಳೆಯುವಂಥ ಅವಕಾಶವನ್ನು ತಾನು ಕೈಬಿಟ್ಟು ಕೊಡ್ತಾ ಇರಲಿಲ್ಲ. ವಾಸ್ತವದಲ್ಲಿ ರೈತಾಪಿ ವರ್ಗದವರಿಗೆ ಬಹಳ ಮುಖ್ಯವಾಗಿ ಬೇಕಿರೋ ಶ್ರದ್ಧೆ. ತಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂತಂದರೆ ಆತ ಖಂಡಿತ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ತನ್ನ ಎರಡು ಎತ್ತುಗಳನ್ನು ತಾನು ಭದ್ರವಾಗಿಟ್ಕೊಂಡಿದ್ದರೆ ಇವತ್ತು ಇಷ್ಟೊತ್ತಾಗಲೇ ಉಳುಮೆ ಮಾಡಿಬಿಡ್ತಾ ಇದ್ದ. ದೌರ್ಭಾಗ್ಯವಶಾತ್ ಒಂದೆತ್ತು ಕಳ್ಳಬಿದ್ದೈತೆ, ಒಂದೆತ್ತು ಅನಾರೋಗ್ಯ ಪೀಡಿತವಾಗಿದೆ. ಈ ಎರಡು ಎತ್ತುಗಳನ್ನ ಸಾಟಿಗೆ ಕೊಟ್ಟುಬಿಟ್ಟು ಅಥವಾ ಹೊಸ ಎತ್ತುಗಳನ್ನ ತರಬೇಕು. ದೌರ್ಭಾಗ್ಯ ಕಷ್ಟಕ್ಕೆ ಆಗಲೇ ಇವನು ಕಣ್ಣು ಶುರುವಾಗಿದೆ, ಮನೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಮಗುಗೆ ಕೆಮ್ಮಿದೆ, ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಶುಶ್ರೂಷೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಂಥದ್ದೊಂದು ಸಂಕಷ್ಟ ಪರಿಸ್ಥಿತಿಯನ್ನು ಇವತ್ತು ನಮ್ಮ ಬಸ್ಲಿಂಗಪ್ಪ ಬಂದಿದ್ದಾರೆ ನೋಡಿ. ಹಾಗಾಗಿ ಮರುದಿನ ಬೆಳಗ್ಗೆ ಎದ್ದು ನೋಡಿ, ಅವನು ಕೆಲಸವನ್ನು ಬಿಡ್ತಾ ಇಲ್ಲ. ಹೆಕ್ಕೆ ಹಕ್ಕೆ ಅಂದರೆ ಅಲ್ಲಿ ಏನು ಸಗಣಿ ಅಂತ ಕರಿತೀವಲ್ಲ, ಆ ಸಗಣಿಯನ್ನು ಮತ್ತು ಹಿತ್ತಿಲು ಅಂದರೆ ತನ್ನ ನಿತ್ಯ ಕರ್ಮಗಳು ಹಿತ್ತಲಿಗೆ ಹೋಗೋದು ಉದ್ಯೋಗ. ಈಗಾದರೂ ನಮ್ಮ ಸ್ವಚ್ಛ ಭಾರತ ಅಭಿಯಾನದ ಪ್ರಕಾರವಾಗಿ ಮನೆಯೊಳಗೆ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳುವಂಥ ಅವಕಾಶವನ್ನು ನಮ್ಮ ಸರ್ಕಾರ ನಮಗೆ ಒದಗಿಸಿದೆ. ಯಾಕೆಂದರೆ ಪ್ರಕೃತಿಯನ್ನು ಮಲಿನಗೊಳಿಸಬಾರ್ದು ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್, ಒಂದು ಹೊಸ ಚಿಂತನೆ ಏನು ಅವತ್ತಿಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಹಾಕ್ಕೊಟ್ಟಂಥ ಒಂದು ಸ್ವಚ್ಛ ಭಾರತ ರಾಮರಾಜ್ಯದ ಪರಿಕಲ್ಪನೆ ಒಂದು ಮೊದಲನೇ ಹೆಜ್ಜೆ ಅಂತ ಹೇಳಿದೆ, ಅದನ್ನು ಸಾಕಾರಗೊಳಿಸುವ ಮಟ್ಟಕ್ಕೆ ಇವತ್ತು ನಮ್ಮ ಭಾರತ ಸರ್ಕಾರ ಅದನ್ನು ಜಾರಿಗೊಳಿಸಿ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದೆ. ಹಾಗೆ ಇಲ್ಲಿ ಒಂದು ಕಾಲಕ್ಕೆ ಹಿತ್ತಲು ಕಡಿಗೆ ಹೋಗೋರು, ಚೊಂಬು ಕಡಿಯಕ್ಕೆ ಹೋಗೋರು, ಕೆರೆ ಕಡಿಗೆ ಹೋಗೋರು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಬಳಸ್ತಾ ಇದ್ದರು. ಈಗ ಅವೆಲ್ಲ ಒಂದಷ್ಟು ಕಡಿಮೆ ಆಗಿದೆ. ಕಡಿಮೆ ಅನ್ನೋದಕ್ಕಿಂತ ಬಹಳ ಕಡಿಮೆ ಆಗೋಗಿದೆ. 10% ಇರಬಹುದೇನೋ, ಇಲ್ಲ ಅಂತಲ್ಲ, ಹಳ್ಳಿ ಜನ ಇವತ್ತು ಅಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರಲಿಕ್ಕೆ ಸಾಧ್ಯ ಇದೆ. ಬನ್ನಿ, ಸರಿ, ಬೆಳಗ್ಗೆ ಎದ್ದವನೇ ಹಕ್ಕೆ. ಹಕ್ಕೆ ಅಂತಂದರೆ ತನ್ನ ಏನು ಕೊಟ್ಟಿಗೆಯಲ್ಲಿ ಬಿದ್ದಿರುವಂಥ ಸಗಣಿಯನ್ನು ಬಳಿಯುವಂಥದ್ದು, ಮತ್ತು ಗಂಜಲವನ್ನು ಬಳಿಯುವಂಥದ್ದು, ಮತ್ತು ಹಾಕಿರುವಂಥ ಅರ್ಧಬರ್ಧ ತಿಂದು ತುಳಿದಿರುವಂಥ ಹುಲ್ಲನ್ನು ಬಳಿದು ಕೊಟ್ಟ ಇದಕ್ಕೆ ಹಾಕುವಂಥದ್ದು, ತಿಪ್ಪೆಗೆ ಹಾಕುವಂಥದ್ದು, ಆ ಕೆಲಸವನ್ನೆಲ್ಲ ಮುಗಿಸ್ತಾ, ಮತ್ತು ಹಿತ್ತಲು ಕೆಲಸ ಎಲ್ಲ ಮುಗಿಸ್ತಾ, ಹಿತ್ತಲು ಅಂದರೆ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತಾ, ಮತ್ತು ನೀರು ನೀಡಿ. ಹೌದು, ಈಗಾದರೆ ತಿರುವಿದ ಕಡೆ ಎಲ್ಲ ನೀರು ಬರುತ್ತೆ, ಹಳ್ಳಿ ಕಡೆ ಹಾಗಲ್ಲ. ಇವತ್ತು ಕೂಡ ನೀರು ತರೋಕ್ಕೆ ಒಂದು ಕೆಲಸ ಇರುತ್ತೆ, ಒಂದು ದೊಡ್ಡ ತೊಟ್ಟಿಯನ್ನು ಮಾಡ್ಕೊಂಡಿರ್ತಾರೆ. ಈಗಾದರೂ ಪ್ಲಾಸ್ಟಿಕ್ ಡ್ರಮ್ಗಳು ಬಂದಿದ್ದಾವೆ, ಮೊದಲು ಅಂಥವೆಲ್ಲ ವ್ಯವಸ್ಥೆ ಇರಲಿಲ್ಲ. ದೊಡ್ಡ ದೊಡ್ಡ ನೀರಿನ ಊಜಿಗಳನ್ನ ಮಾಡ್ಕೊಳ್ತಾ ಇದ್ರು, ಸಿಮೆಂಟಿಂದಲೋ ಅಥವಾ ಮಣ್ಣಿನಿಂದಲೋ ಊಜಿಗಳನ್ನ ಮಾಡ್ತಾ ಇದ್ರು. ಆ ಊಜಿಗಳಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಮನೆಗೆ ಬೇಕಾಗುವಷ್ಟು ಅಂಡೆಗಳಿಗೆ ನೀರು ತುಂಬುವಂಥದ್ದು, ಹೀಗೆ ಒಂದು ದೊಡ್ಡ ನೀರು ತುಂಬೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ಆದರೆ ಇವತ್ತು ನೀರು ಅನ್ನುವಂಥದ್ದು ಒಂದು ಕೆಲಸವೇ ಆಗಿಲ್ಲ, ಸುಮ್ಮನೆ ಒಂದು ಸುಚ್ಚಾಕ್ರೆ ಸಾಕು. ಏನು ಮನೆ ಮೇಲಿರುವಂತಹ ಒಂದು ಜಲಸಂಗ್ರಹಕ್ಕೆ ನೀರು ತುಂಬಿಕೊಳ್ಳುತ್ತೆ, ಅಲ್ಲಿಂದ ಮತ್ತೆ ನೀರನ್ನು ನಾವು ನಳಗಳ ಮೂಲಕ ನಮಗೆ ಬೇಕಾದ ಜಾಗದಲ್ಲಿ ನೀರನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ಐಷಾರಾಮಿಯಾದ ಬದುಕು ನಮಗೆ ಕೊಟ್ಟಿದ್ದು. ಆದರೆ ಅವತ್ತು ನೀರು ನೀಡಿ ಅನ್ನೋದು ಕೂಡ ಒಂದು ಕೆಲಸ ಆಗಿರ್ತದೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಟಿಗೆಯನ್ನು ಸಾರಿಸಿ, ಕೊಟ್ಟಿಗೆಯನ್ನು ಸರ್ ಮಾಡಿ, ಎತ್ತುಗಳಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನೀರು ನೀಡಿ ಎಲ್ಲ ತುಂಬಿ ಕೊನೆಗೆ ನೇರವಾಗಿಲ್ಲಿಗೆ ಆಸ್ಪತ್ರೆಗೆ ಹೊರಟು ನಿಂತ. ನೋಡಿ, ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಇದು ವಿಶೇಷ. ಸಾಮಾನ್ಯವಾಗಿ ನಾವು ಜಗತ್ತಲ್ಲಿ ನೋಡಿದ್ದೇವೆ, ಪೇಷಂಟ್ಗಳು ಡಾಕ್ಟರ್ ಕಾಯೋದು, ಆದರೆ ಡಾಕ್ಟ್ರೇ ಪೇಷಂಟನ್ನು ಕಾಯ್ತಾರೆ ಎನ್ನುವುದಾದರೆ ಅದನ್ನು ಬದ್ಧತೆ ಅಂತ ಕರೀತಾರೆ, ಶ್ರದ್ಧೆ. ಯಾಕೆಂದರೆ ಆತನಿಗೆ ಮಾತು ಕೊಟ್ಟಿದ್ದ, ನಾಳೆ ನಿಮಗೆ ಕಣ್ಣಿನ ಆಪರೇಷನ್ ಮಾಡ್ತೀನಪ್ಪ, ಖಂಡಿತ ಕಣ್ಣು ಸರಿ ಹೋಗುತ್ತೆ, ಹೆದರ್ಕೋಬೇಡ ಅಂತ ಅಂದು ಬೇರೆ ಡಾಕ್ಟರ್ ಆದರೆ ನಾಳೆ ಬರೀ ನೋಡೋಣ ಅಂತ ಅಂತಿದ್ರು. ಅಕಸ್ಮಾತ್ ನಾಳೆ ಹೋಗಿ ನಾವು ಕಾಯ್ಕೊಂಡು ಕೂತಿದ್ದಾಗ ಯಾಕೋ ಡಾಕ್ಟರ್ ಬರಲಿಲ್ವಲ್ಲ ಅಂತ ಕೇಳಿದ್ರೆ ಅವರೇ ಇಲ್ಲ ಇವತ್ತು ಬರೋದಿಲ್ಲ, ನಾಳೆಗೆ ಬರ್ತೀನಿ, ನಾಡಿಗೆ ಬರ್ತೀನಿ, ಯಾಕಂದ್ರೆ ಉಡಾಫೆ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಕಣ್ಣಾರೆ ನೋಡ್ತಾ ಇದ್ದೀವಿ. ವೈದ್ಯು ನಾರಾಯಣ ಅವರಿಗೆ ಎಂಬಂಥ ಮನೋಭಾವ ಇವತ್ತು ಎಷ್ಟು ಮಟ್ಟಿಗೆ ಜೀವಂತವಾಗಿದೆ ಅಂತ ನಮ್ಮ ಸಮಾಜವನ್ನು ನೋಡಿದಾಗ ನಮಗೆ ತಲೆ ತಗ್ಗಿಸ್ಬೇಕು. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಕಣ್ಣಾರೆ ನೋಡ್ತೇವೆ. ಅದೇನೇ ಆಗಿದೆ, ಆದರೆ ಒಂದಷ್ಟು ಕಡಿಮೆ ಜನನಾದರೂ ತಮ್ಮ ವೃತ್ತಿ ಧರ್ಮವನ್ನು ಮಾಡ್ತೀವಿ. ಆ ನೆಲೆಯಲ್ಲಿ ಒಂದಷ್ಟು ಜನ ಬಹಳ ಪ್ರಖ್ಯಾತಿಯನ್ನು ಪಡೀತಿದ್ದಾರೆ, ಜನರ ಪ್ರೀತಿಯನ್ನು ಗಳಿಸ್ತಾರೆ. ಅಂತಹ ಗುಂಪಿಗೆ ಸೇರಿದಂಥವ್ರು ನಮ್ಮ ತಿಮ್ಮಪ್ಪ.
ವೈದ್ಯರ ವೃತ್ತಿ ಅನ್ನೋಂಥದ್ದು ಒಂಥರ ದೇವರ ವೃತ್ತಿ ಇದ್ದಂತೆ. ಯಾಕೆಂದರೆ ಭಗವಂತ ಪ್ರಾಣ ಕೊಡ್ತಾನೆ, ವೈದ್ಯ ಅದನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ವೈದ್ಯ ಅನ್ನುವಂಥದ್ದು ಸಮರ್ಪಣ ಮನೋಭಾವ ಇರಬೇಕು. ಅದನ್ನು ನಾವು ತಿಮ್ಮಪ್ಪನಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು ಅಂದರೆ ಬಸಲಿಂಗಪ್ಪ ಬರ್ತಾನೆ, ಅವನ ಕಣ್ಣು ಆಪರೇಷನ್ ಮಾಡಬೇಕು, ಮೊದಲ ಕೆಲಸ ನಾನು ಮಾಡಲೇಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಬಸಲಿಂಗಪ್ಪನನ್ನು ತಿಮ್ಮಪ್ಪನವರು ಕಾಯ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಅವನಿಗಾಗಿ ನಿರೀಕ್ಷೆ ಇತ್ತು. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದ್ದವು. ಇದು ವಿಶೇಷ. ಬಸಲಿಂಗನ ಬಗ್ಗೆ ಯಾಕೆ ಅವರಿಗೆ ಪ್ರೀತಿ ಅಂತಂದರೆ, ಬಂದಂಥ ಎಲ್ಲ ರೋಗಿಗಳು ರೋಗದ ಬಗ್ಗೆ ವಿಚಾರಣೆ ಹೇಳಿದ್ರೆ ಬಸಲಿಂಗ ತನ್ನ ಬದುಕಿನ ಬಗ್ಗೆ ವಿಚಾರಣೆ ಹೇಳಿದ್ದ. ಬಹಳಷ್ಟು ರೋಗಿಗಳು ಏನು ಮಾಡಿದ್ರು, ತಮಗೆ ರೋಗವನ್ನು ವಿಶ್ಲೇಷಣೆ ಮಾಡಿ ಹೋಗ್ತಾ ಇದ್ರು. ಆದರೆ ಬಸಲಿಂಗ ಮಾತ್ರ ಆ ವಿಶ್ಲೇಷಣೆಯ ಜೊತೆಗೆ ತನ್ನ ಎತ್ತುಗಳ ಬಗ್ಗೆ ಹೇಳಿದ್ದ, ತನ್ನ ಸಂಸಾರದ ಬಗ್ಗೆ ಹೇಳಿದ್ದ, ತನ್ನ ಮಗುವಿನ ಬಗ್ಗೆ ಹೇಳಿದ್ದ, ಒಂದಷ್ಟು ತನ್ನ ವೈಯಕ್ತಿಕ ಸಮಸ್ಯೆಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿದ್ದ. ಆ ಮುಕ್ತತೆ ಇದೆಯಲ್ಲ, ಆ ಮುಕ್ತತೆ ಅವನು ಒಂದು ರೀತಿ ಅವನ ಮುಗ್ಧತೆಯ ಸಂಕೇತ. ಆ ಮುಗ್ಧತೆಯನ್ನು ಕಂಡಾಗ ಗೌರವಿಸುವುದು ಮನುಷ್ಯ ಸ್ವಭಾವ ಆಗಿರುತ್ತೆ. ಆ ದೃಷ್ಟಿಯಿಂದ ತಿಮ್ಮಪ್ಪನವರಲ್ಲಿ ಬಸಲಿಂಗನ ಬಗ್ಗೆ ವಿಶೇಷವಾದ ಕಾಳಜಿ. ಎಲ್ಲ ಪೇಷಂಟ್ ಥರ ಅಥವಾ ಎಲ್ಲ ರೋಗಿ ಥರ ಅಲ್ಲ, ರೋಗಿಗಳು ತನ್ನ ಅನುಕೂಲ ಆಗಲಿ ಅಂತ ಮಾತ್ರ ಬರ್ತಾರೆ. ಆದರೆ ಬಸಲಿಂಗ ತನ್ನ ಹೃದಯವನ್ನು ಬಿಚ್ಚಿ ಇಲ್ಲಿ ಮಾತನಾಡಿದ್ದಾನೆ. ಅಂಥ ವ್ಯಕ್ತಿಯನ್ನು ಬಹಳ ವಿಶೇಷವಾಗಿ ತಮ್ಮ ವಿಶೇಷವಾದಂಥ ಕಾಳಜಿಯಿಂದ ಬಸಲಿಂಗನನ್ನು ನೋಡುವಂಥ ಮನೋಭಾವ ನಮ್ಮ ತಿಮ್ಮಪ್ಪನವರಿಗೆ ಬಂದಿದೆ ಅನ್ನುವಂಥದ್ದು. ನೋಡಿ, ಬಸಲಿಂಗನಲ್ಲಿ ಅವರಿಗೆ ವಿಶೇಷವಾದ ಆಸಕ್ತಿ ಪ್ರೀತಿ ಮೂಡಿದ್ದವು. ಯಾಕೆಂದರೆ ಅಂಥ ಒಂದು ನಿರ್ಮಲವಾದ ಚಿತ್ತ ಅಥವಾ ನಿರ್ಮಲ ಮನೋಭಾವ ನಮ್ಮ ಬಸಲಿಂಗನಲ್ಲಿ ಕಂಡಿದೆ ನಮ್ಮ ತಿಮ್ಮಪ್ಪನವ್ರಿಗೆ ಅಂತ. ನೋಡಿ, ಅವನ ಹೊಲ, ಎತ್ತು, ಮಗು ಇವು ಕೂಡ ಅವರಲ್ಲಿ ನಿಂತಿದ್ದವು. ನೋಡಿ, ಅವರ ಹೊಲ ಎಲ್ಲವನ್ನು ಹೇಳ್ಕೊಂಡಿದ್ದಾರೆ. ನನಗೆ ಇಷ್ಟು ಎಕರೆ ಹೊಲ ಇದೆ, ಹಿಂಗೆ ಎರಡು ಎತ್ತಿದ್ದಾವೆ, ಆ ಎತ್ತುಗಳನ್ನ ಹಿಂಗೆ ಗೇಮೆ ಮಾಡೋಣ ಅಂತ ಆಗ್ತಾ ಇಲ್ಲ, 4 ದಿವಸ ತಡ ಆದರೆ ಮತ್ತೆ ಹೊಲ ಎಲ್ಲ ಒಣಗೋಗ್ಬಿಡುತ್ತೆ, ಮತ್ತೆ ಅದನ್ನು ಗೇಯೋಕ್ಕಾಗೋದಿಲ್ಲ, ಮತ್ತೆ ನನ್ನ ಮಗುಗೆ ಈ ಥರ ಹುಷಾರಿಲ್ಲ. ಇದ್ರ ಸಂದರ್ಭದಲ್ಲಿ ಅವನು ಮಾರಣ ಅಂತಂದರೆ ಅವ್ಕೆ ಇರುವಂಥ ಗುಣಗಳನ್ನ ನೋಡಿದ್ರೆ ಯಾರೂ ತಗೊಳಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕಣ್ಣು. ಹೀಗೆ ಒಂದಷ್ಟು ತನ್ನ ಕೌಟುಂಬಿಕವಾದ ಪ್ರತಿಯೊಂದು ಸಮಸ್ಯೆಗಳನ್ನ ತೆರೆದಿಟ್ಟಿರೋದ್ರಿಂದ ಎಲ್ಲವೂ ಅವರಿಗೆ ಕತೆ ರೂಪದಲ್ಲಿ. ನೋಡಿ, ಹೊಲ, ಎತ್ತು, ಮಗು ಎಲ್ಲವೂ ಅವರಲ್ಲೇ ನಿಂತಿದೆ. ಎಷ್ಟು ಮುಗ್ಧ ಇದ್ದಾನೆ ಅಂತ, ತನ್ನ ಹೊಲದ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ಎತ್ತಿನ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ಬದುಕಿನ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ಸಂಕಷ್ಟದ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ರೋಗದ ಬಗ್ಗೆ ಹೇಳ್ಕೊಳ್ತಾನೆ. ಒಂಥರ ನನ್ನನ್ನು ಆತನ ಸಹೋದರ ಅನ್ನೋ ರೀತಿಯಲ್ಲಿ ಆತ ಮನವರಿಕೆ ಮಾಡಿಕೊಂಡು ತನ್ನ ಎಲ್ಲ ನೋವುಗಳನ್ನ ನನ್ನ ಹತ್ರ ಹಂಚಿಕೊಂಡಿದ್ದಾನೆ. ಹಾಗಾಗಿ ಇಂಥ ಒಂದು ಗುಣ ಇರುವಂಥ ಜನ ಸಮಾಜದಲ್ಲಿ ಬಹಳ ಕಡಿಮೆ ಅನ್ನೋ ರೀತಿಯಲ್ಲಿ ಆ ಎಲ್ಲ ವಿಚಾರ ಆತ ಹೇಳಿರೋ ಎಲ್ಲ ವಿಚಾರಗಳು ಅವರಲ್ಲಿ ಮನೆ ಮಾಡಿಕೊಂಡು ನಿಂತಿದ್ದಾವೆ. ಅನುಭವಿ ವೈದ್ಯರಾದಂತಹ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಇದು ವಿಶೇಷ. ಯಾಕೆಂದರೆ ಬಸಲಿಂಗಪ್ಪನಿಗೆ ಆಪರೇಷನ್ ಮಾಡಬೇಕು ಅನ್ನುವಂಥ ತಿಮ್ಮಪ್ಪನವರಿಗೆ ಆತಂಕ ಏನಿಲ್ಲ. ಯಾಕಂದರೆ ಇಂಥ ಸಾವಿರಾರು ಶಸ್ತ್ರಚಿಕಿತ್ಸೆಯನ್ನು ಅವ್ರು ಮಾಡಿದ್ದಾರೆ. ಅಲ್ಲದೆ ಅವರು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಅಂತ ಬಹಳ ದೊಡ್ಡ ಶಸ್ತ್ರಚಿಕಿತ್ಸೆ ಕೂಡ ಅಲ್ಲ ಇದೆ. ಹಂಗಾಗಿ ಅವರಿಗೆ ಅಂಥದ್ದೇನು ಆತಂಕ ಇಲ್ಲ. ಅವ್ರೇನು ಮಾಡಿದ್ರು, ಸಿದ್ಧ ಮಾಡ್ಕೊಂಡಿದ್ದರು. ಫಸ್ಟೇ ಬಸಲಿಂಗಪ್ಪ ಬರೋದಕ್ಕಿಂತ ಮುಂಚೆನೇ ಆಪರೇಷನ್ಗೆ ಅಥವಾ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ಎಲ್ಲ ವಿಧಿವಿಧಾನಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಸಿದ್ಧ ಮಾಡ್ಕೊಂಡಿದ್ದ ತಕ್ಷಣ ಅವನನ್ನು ಶಸ್ತ್ರಚಿಕಿತ್ಸಾ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆತನನ್ನು ಮಲಗಿಸಿ 10 ನಿಮಿಷದಲ್ಲಿ ಆತನ ಆಪರೇಷನನ್ನು ಕೂಡ ಮುಗಿಸ್ಬಿಟ್ಟಿದ್ದಾರೆ. ನೋಡಿ, ಕೇವಲ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ಕೊನೆಗೆ ಆಪರೇಷನ್ ಎಲ್ಲ ಮುಗಿಸಿದ ಮೇಲೆ ಆ ಕಣ್ಣನ್ನು ಪೂರ್ತಿ ಮುಚ್ಚಿ ಅದಕ್ಕೆ ಬ್ಯಾಂಡೇಜನ್ನು ಕಟ್ಟಿ ತಲೆಯ ಸುತ್ತ ಬ್ಯಾಂಡೇಜನ್ನು ಹಾಕಿ ಕೊನೆಗೆ ಆತನ 2 ಕೈಗಳನ್ನು ತನ್ನ 2 ಕೈಗಳಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಏನು, ನೋಡಿ ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನಾನು ಕೆಟ್ಟು ಹೋಗು. ನೋಡಿ, ಡಾಕ್ಟ್ರು ಆರ್ಡರ್ ಮಾಡಬೇಕು, ಅದರಲ್ಲಿ ಈತ ಆರ್ಡರ್ ಮಾಡ್ತಾ ಇಲ್ಲ, ಬದಲಾಗಿ ಬೇಡಿಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡಪ್ಪ ಬಸಲಿಂಗಪ್ಪ, ನಿನ್ನ ಕಣ್ಣಿದೆಯಲ್ಲ, ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅನ್ನೋದೇ ಒಂದು ವಿಶೇಷವಾದ್ದು, ಬಹಳ ಸೂಕ್ಷ್ಮವಾದ್ದು. ಸಣ್ಣ ಶಸ್ತ್ರಚಿಕಿತ್ಸೆ ಆದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಪಾಯ ದೊಡ್ಡದಿದೆ. ಹಾಗಾಗಿ ನಾನು ನಿನ್ನಂತ ಕೇಳ್ಕೊಳ್ಳೋದು ಇಷ್ಟೇ ಅಪ್ಪ, 2 ವಾರ ಯಾವುದೇ ಕಾರಣಕ್ಕೂ ನೀನು ತಲೆಗೆ ನೀರು ಸೋಕಿಸಬಾರದು. ಇದೇ ವಿಶೇಷ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಫಸ್ಟ್ ಏನಾದರೂ ಒಂದು ಪಥ್ಯ ಹೇಳ್ತಾರೆ, ಇಂಥ ತಿನ್ನಬೇಕು, ಇಂಥ ತಿನ್ನಬಾರ್ದು, ಹಿಂಗಿರಬೇಕು, ಹಿಂಗಿರಬಾರ್ದು, ಈ ಥರ ರೆಸ್ಟ್ ಮಾಡಬೇಕು, ಒಂದಷ್ಟು ಅದೇ ಥರ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿನ್ನ ಕಣ್ಣಿಗೆ ಸಂಬಂಧಪಟ್ಟಂತೆ ನೀನು ಮಾಡಬೇಕಾಗಿರೋದು ಒಂದೇ ಒಂದು ಕಾಳಜಿ. ಏನು, 2 ವಾರ ಅಂದರೆ ಒಂದು 15 ದಿವಸ ನಿನ್ನ ತಲೆಗೆ ನೀರು ಸೋಕಿಸಲೇಬಾರ್ದು. ಯಾಕೆಂದರೆ ನಿನ್ನ ತಲೆಗೆ ನೀರು ಸೋಕಿಸೋದನ್ನ ಮತ್ತೇನು ಅಲ್ಲ, ಸ್ನಾನ ಮಾಡೋದು ಅಂತ ಸ್ನಾನ ಮಾಡಲೇಬಾರ್ದು. ಕಾರಣ ಏನಂದರೆ ಕಣ್ಣಿಗೆ ಏನಾದರೂ ನೀರು ಹೋದರೆ,
ನಾನು ಆಪರೇಷನ್ ಮಾಡಿದ್ರೆ ಕಣ್ಣಿಗೆ ಏನಾದರೂ ನೀರು ಹೋದರೆ ನಿಜವಾಗ್ಲೂ ಕೂಡ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಆ ದೃಷ್ಟಿಯಿಂದ ದಯವಿಟ್ಟು ನಿನ್ನಲ್ಲಿ ನಾನು ಬೇಡ್ಕೊತೇನೆ, ಯಾವುದೇ ಕಾರಣಕ್ಕೂ ಕೂಡ ನೀನು ತಲೆಗೆ ಸ್ನಾನವನ್ನು ಮಾಡೋದು ಅಥವಾ ಕಣ್ಣಿಗೆ ನೀರು ಬಿಡೋದ ಯಾವುದೇ ಒಂದು ಪ್ರಕ್ರಿಯೆಗೆ ನೀನು ಒಳಗಾಗಬೇಡ, ಇದು ನನ್ನ ಬೇಡಿಕೆ ಅಂತ ಆತನು ಎರಡೂ ಕೈಯನ್ನು ಇಟ್ಕೊಂಡು ಒಬ್ಬ ಡಾಕ್ಟರ್ ಬೇಡ್ಕೊತಾನೆ ಅಂದರೆ ಅವನ ವಿನಮ್ರತೆ ಎಂಥದ್ದು ಅಂತ ನಾವು ಯೋಚನೆ ಮಾಡೋದು. ಹಾಗಾಗಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳನ್ನ ನೋಡ್ತೀವಿ. ಆದರೆ ದುಡ್ಡಿಲ್ಲದೆ ಸರ್ಕಾರಿ ವೈದ್ಯ ಈ ರೀತಿಯಾದಂಥ ಒಬ್ಬ ಮುಗ್ಧತೆಯ ಸ್ವರೂಪದಲ್ಲಿ ನಮಗೆ ಕಾಣಿಸ್ಕೊಂತಾನೆ ಅಂದಾಗ ನಿಜವಾಗ್ಲೂ ಇದೊಂದು ಪುಣ್ಯಕರವಾದಂಥ ಸಂದರ್ಭ. ಪ್ರತಿಯೊಬ್ಬ ಡಾಕ್ಟರ್ ಹಿಂಗೆ ಆಗೋಗ್ಬಿಟ್ರೆ ಪೇಷಂಟ್ಗಳಿಗೆ ರೋಗಗಳೇ ಕಡಿಮೆ ಆಗ್ಬಿಡ್ತವೆ. ಇವತ್ತು ಪೇಷಂಟ್ಗೆ ರೋಗ ಬರೋದೇ ಆತಂಕಕ್ಕೆ, ಯಾಕೆಂದರೆ ಅವ್ರು ಹೇಳೋ ಬಿಲ್ ಎಷ್ಟು ಅಂತ ಹೇಳ್ಬೋದು. ಇವತ್ತು ಒಂದು ಎರಗೆ ಅಂತ ಬಂದರೆ 60,000 70,000, ಇವತ್ತು ಒಂದು ಸಿಸೇರಿಯನ್ ಅಂತ ಅಂದ್ರೆ 1,00,000 ಬಿಲ್ ಮಾಡಿ ಈಚೆ ಕಳಿಸುವಂಥದ್ದು, 4 ದಿವಸ ಜ್ವರ ಅಂತ ಮಲಿಕಂಡೆ ಅಂತ ಬಂದರೆ ಒಂದು 40,000-50,000 ಬಿಲ್ ಮಾಡಿ ಈಚೆ ಕಳಿಸಿ, ಇದು ಆ ಬಿಲ್ ನೋಡೆ ಮತ್ತೊಂದು ಸಲ ಜ್ವರ ಬರಬೇಕು ನಮಗೆ, ಅಂಥ ಪರಿಸ್ಥಿತಿಯನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಹಾಗಾಗಿ ವೈದ್ಯರ ವೃತ್ತಿ ಅನ್ನುವಂಥದ್ದನ್ನು ವ್ಯಾಪಾರಕ್ಕೆ ಇಟ್ಟಿರುವಂಥ ಇವತ್ತಿನ ಜಾಗತಿಕ ಸಂದರ್ಭದಲ್ಲಿ ತಿಮ್ಮಪ್ಪನವರು ಹೊಸ ಒಂದು ಪರಿಕಲ್ಪನೆಯನ್ನು ಕೊಡುವಂಥ ಒಂದು ಪ್ರತಿಮೆಯಾಗಿ ನಿಲ್ತಾರೆ. ಒಬ್ಬ ವೈದ್ಯ ಹೇಗಿರಬೇಕಪ್ಪ, ಆತನ ಗುಣ ಹೇಗಿರಬೇಕು, ಆ ಗುಣಶಕ್ತಿಯಿಂದ ಆತ ಮಂತ್ರ ವಿಸ್ಮಿತ ಶಕ್ತಿಯನ್ನು ತನ್ನ ಮಾತಿನಲ್ಲಿ ಹೇಗೆ ಇಟ್ಕೊಂಡಿರಬೇಕು, ಅರ್ಥ ಆಯ್ತಾರೆ? ಹಾಗಾಗಿ ವೈದ್ಯರು ಕೊಡುವಂಥ ಟ್ರೀಟ್ಮೆಂಟ್ ಅರ್ಧ ಶಕ್ತಿ ಆದರೆ ವೈದ್ಯರ ನಂಬಿಕೆಯ ಮತ್ತು ವಿಶ್ವಾಸದ ಮಾತುಗಳು ಇನ್ನು ಅರ್ಧ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಕೆಲಸವನ್ನು ವೈದ್ಯರು ಮಾಡಬೇಕು ನೋಡಿ. ಹಾಗಾಗಿ ದಯವಿಟ್ಟು ನಿನ್ನ ಕಣ್ಣನ್ನು ನೀನು ಕಾಪಾಡ್ಕೋಬೇಕು ಅಂದರೆ 2 ವಾರ ತಲೆಗೆ ನೀರು ಸೋಕಿಸಬಾರ್ದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಇದು ನನ್ನ ಬೇಡಿಕೆ ಅಂತ ಕೈ ಮುಗಿದು ಎರಡೂ ಕೈಗಳನ್ನ ಇಟ್ಕೊಂಡು ಆತನಿಗೆ ವಿಶ್ವಾಸದ ಮಾತುಗಳನ್ನಾಡಿ ಧೈರ್ಯ ತುಂಬಿ ಮನೆಗೆ ಕಳಿಸಿದ್ದಾರೆ. ಬನ್ನಿ, ಈ ಎಲ್ಲವನ್ನು ನೋಡಿದ ಮೇಲೆ ಹಾಗಾದರೆ ತಿಮ್ಮಪ್ಪನ ಮುಂದಿನ ಹೆಜ್ಜೆ ಏನಾಯಿತು ಅನ್ನೋದನ್ನು. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೇಮ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡರ ಅರ್ಧಾಂತವನ್ನೇ ಎಬ್ಬಿಸಿದರು. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾರ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೋಯ್ದಂತೆ ಕಾಣಿಸತೊಡಗಿತ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತು. ಆದರೆ ಅಂಥ ಯೋಚನೆ ಕೆಟ್ಟದೆಂದು ಬೈದುಕೊಂಡ. ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನಿಸಿತು. ಇದರಿಂದ ನೊಂದುಕೊಂಡ. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದಳು. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನುವಂಥ ರೀತಿ ತಿಮ್ಮಪ್ಪನವರ ಬಹಳ ವಿಶೇಷವಾದ ಕಾಳಜಿಯ ಮಾತನ್ನು ಇಲ್ಲಿ ಎಷ್ಟು ಸುಲಭವಾಗಿ ಒಂದು ಜಾತಿ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಸಮಾಜದ ವೈರುಧ್ಯ ಇದು, ಸಮಾಜದ ದೌರ್ಭಾಗ್ಯ ಇದು, ಭಾರತೀಯ ಸಮಾಜದ ಕಳಂಕ ಇದು. ಜಾತಿ ಅನ್ನುವಂಥ ವ್ಯವಸ್ಥೆ ನಮ್ಮನ್ನು ಎಷ್ಟು ಮಟ್ಟಿಗೆ ತನ್ನ ಇಡೀ ಒಂದು ಬದುಕನ್ನು ಸರ್ವನಾಶದ ಅಂಚಿಗೆ ತಂದು ನಿಲ್ಲಿಸ್ತಾ ಇದೆ. ಇವತ್ತು ನೋಡ್ತಾ ಇದ್ದೇವೆ, ಒಂದು ಉದ್ಯೋಗದಲ್ಲಿ ಜಾತಿ, ಒಂದು ಹುಟ್ಟಿನಲ್ಲಿ ಜಾತಿ, ಒಂದು ವಿವಾಹದಲ್ಲಿ ಜಾತಿ, ಒಂದು ಬದುಕಿನಲ್ಲಿ ಜಾತಿ, ಒಂದು ಸಮಾಜದ ಸ್ಥಾನಮಾನದಲ್ಲಿ ಜಾತಿ, ಜಾತಿ ಇಲ್ಲದಂತಹ ವ್ಯವಸ್ಥೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ದೇವೆ. ಹೇಗೆ ಆಗಲಿಕ್ಕೆ ಸಾಧ್ಯ ರಾಮರಾಜ್ಯ? ಜಾತ್ಯಾತೀತ ದೇಶ, ಜಾತ್ಯಾತೀತ ರಾಷ್ಟ್ರ ಅಂತ ಕರೆಸಿಕೊಳ್ಳುವಂಥ ಭಾರತೀಯರು ತಲೆ ತಗ್ಗಿಸಬೇಕಾಗಿದೆ. ಇವತ್ತು ಅಂಥ ಅನಿಷ್ಟತಮವಾದ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಕೂಡ ಇದೊಂದು ಅನಿಷ್ಟ ನಮ್ಮ ಭಾರತವನ್ನು ಕಿತ್ತು ತಿಂತ ಇರುವಂಥ ಒಂದು ರಾಕ್ಷಸನಾಗಿ ನಮಗೆ ಗೋಚರಿಸ್ತಾ ಇದೆ. ಇಲ್ಲಿ ನೋಡಿ, ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಯಾಕೆಂದರೆ ಬಸಲಿಂಗ ಅಷ್ಟೊತ್ತಿಗಾಗಲೇ ತಿಮ್ಮಪ್ಪನವರ ಆ ಕಾರ್ಯವೈಖರಿಯನ್ನು ನೋಡಿ, ಬೇರೆ ಡಾಕ್ಟರ್ ಹತ್ರ ಹೋಗಿ ಹೋಗಿ ಅಭ್ಯಾಸ ಆಗಿದ್ದಂಥ ಬಸಲಿಂಗನಿಗೆ ಪ್ರಾರಂಭದಲ್ಲಿ ತಿಮ್ಮಪ್ಪನವರ ಮಾತು ಅಂಥ ಆಶ್ಚರ್ಯವಾಗಿ ಕಾಣಲಿಲ್ಲ. ಆದರೆ ಎರಡನೇ ದಿವಸ ತನಗೆ ಆಪರೇಷನ್ ಮಾಡಿದಂಥ ಡಾಕ್ಟರ್ ಆ ಒಂದು ಹಾವಭಾವಗಳು ಮತ್ತು ಅವರ ಮಾತುಗಳು, ಅವರ ಮನಸ್ಸು ಎಲ್ಲವನ್ನು ಹತ್ತಿರದಿಂದ ನೋಡಿದಂತಹ ಬಸಲಿಂಗನಿಗೆ ತಿಮ್ಮಪ್ಪನವರ ಬಗ್ಗೆ ವಿಶೇಷವಾದ ಪ್ರೀತಿ ಬೆಳೆದಿದೆ. ಎಲ್ಲ ಡಾಕ್ಟರ್ ಅಂತ ಇವರಲ್ಲ, ನಾನು ತಪ್ಪು ಮಾಡಿಬಿಟ್ಟಿದ್ದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದವರು ಡಾಕ್ಟರ್ ವೇಸ್ಟ್ ಹೊಂದ್ಕೊಂಡ್ಬಿಟ್ಟಿದ್ದೆ, ಯಾವುದೇ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂಥ ಹಾಸ್ಪಿಟಲ್ಗಳು ಇದು ಹೊಂದ್ಕೊಂಡಿದ್ದೆ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಹಳ ಒಳ್ಳೆ ಡಾಕ್ಟರ್ಗಳಿದ್ದಾರೆ
ಅನ್ನುವಂಥ ಒಂದು ಪ್ರೀತಿ ನಂಬಿಕೆ ಆ ತಿಮ್ಮಪ್ಪನವರ ಮೂಲಕ ಅವನಿಗೆ ಮೂಡಿತ್ತು. ನೋಡಿ, ಬಸಲಿಂಗನಿಗೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಧಲಿಂಗಿ ದೊಡ್ಡರಾದ ಅಂತವನ್ನೇ ಎಬ್ಬಿಸಿದಳು. ಇದು ವಿಶೇಷ. ಅವ್ರು ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿದ್ದ ತಕ್ಷಣ ಇನ್ನೂ ಮನೆಗೆ ಚಪ್ಪಲಿಯನ್ನು ಆಚೆಗೆ ಬಿಟ್ಟು ಕಾಲು ಒಳಗಿಟ್ಟಲು, ಅಯ್ಯೋ 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 ನಿನ್ನ ಮನೆ ಹಾಳಾಗೋಗ, ನಿನಗೆ ಮಾನ ಮರ್ಯಾದೆ ಇಲ್ಲ, ಜಾತಿ ಕೆಡಿಸ್ಕೊ ಬಂದಿದ್ಯಾ, ನಿನಗೇನಾದರೂ ಒಂದು ಸ್ವಲ್ಪನಾದರೂ ಯೋಚನೆ ಇದೆಯಾ, ತಲೆ ಒಳಗೆ ಬುದ್ಧಿ ಇದೆಯಾ, ನೀನೇನು ಮನುಷ್ಯನ, ನೀನೇನು ರಾಕ್ಷಸನ, ನಿನಗೆ ಅರ್ಥ ಆಗೋದಿಲ್ವೇ, ಒಂದಷ್ಟು ಉದ್ದಕ್ಕೆ ಬೈತಾ ಇದೆಯಾ, ತನಗೆ ಬಾಯಿಗೆ ಬಂದಂತೆ ಬೈತಾ ಇದೆ. ಬಸಲಿಂಗನಿಗೆ ತಲೆ ಕಟ್ಟಿ ಹೋಗ್ಬಿಡ್ತು. ಏನಪ್ಪ, ಆಸ್ಪತ್ರೆಗೆ ಹೋಗುವಾಗ ಚೆನ್ನಾಗಿದ್ದು, ಆಸ್ಪತ್ರೆಯಿಂದ ನಾನು ವಾಪಸ್ ಬರುವಷ್ಟೊಂದು ಇಷ್ಟೊಂದು ಬದಲಾವಣೆ ಆಗಿದೆಯಲ್ಲ. ನೋಡಿ, ಅವನು ಮನೆಗೆ ಹೋದ ಮೇಲೆ ಅವಳು ದೊಡ್ಡ ರಾದ್ಧಹಂತವನ್ನೇ ಮಾಡಿಬಿಟ್ಟು. ಸಿದ್ಧಲಿಂಗಿ ತನ್ನ ಹೆಂಡತಿಯಾದ ಸಿದ್ಧಲಿಂಗಿ ಒಂದು ದೊಡ್ಡ ಜಗಳವನ್ನೇ ಮಾಡ್ತಾ ಇದ್ದಾನೆ. ಯಾಕೆ ಜಗಳ? ಸುಮ್ಮನೆ ಯಾರು ಜಗಳ ಮಾಡೋದಿಲ್ಲ ರೀ, ಅದಕ್ಕೆ ಅವ್ರದ್ದೇ ಆದಂಥ ಒಂದು ಕಾರಣ ಇದೆ. ಯಾಕೆ ಜಗಳ ಅಂತ ಅಂದರೆ, ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿ ಹೋಗಿತ್ತು. ಇದು ವಿಶೇಷ. ಯೋಚನೆ ಮಾಡಿ, ನಾವು ಹೋಗಿದ್ದು ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿಗತವಾಗಿ ನೋಡುವಂಥ ಹೊಲೆಯನ ಬಳಿಗ, ಅಥವಾ ನಮ್ಮ ಆರೋಗ್ಯವನ್ನು ಕಾಪಾಡುವ ವೈದ್ಯನ ಬಳಿಗ. ಮನುಷ್ಯ ಸ್ವಭಾವವಾದಂಥ ಕ್ಷುಲ್ಲಕವಾದ ಯೋಚನೆಗಳು ಎಂಥ ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನು ತಂದಿಡ್ತವೆ ಅನ್ನೋದಕ್ಕೆ ಒಂದು ಸೂಕ್ಷ್ಮವಾದ ಉದಾಹರಣೆ. ಖಂಡಿತ ಅಪಹಾಸ್ಯಕ್ಕೊಳಗಾಗುವಂಥ ಮಾತು, ಯಾಕೆಂದರೆ ವೈದ್ಯರನ್ನ ಅಥವಾ ಉಪಾಧ್ಯಾಯರನ್ನ ಜಾತಿಯ ರೂಪದಲ್ಲಿ ನೋಡೋದಿದೆಯಲ್ಲ, ಬಹಳ ದೊಡ್ಡದು ಆಗಿದೆ. ನಮ್ಮ ರಾಜಕೀಯದಲ್ಲಿ ಈ ವಲಸಿದೆ. ಒಬ್ಬ ಟಿಕೆಟ್ ತೊಗೋಬೇಕು, ಒಬ್ಬ ಗೆಲ್ಲಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅದು ಯಾವ ಜಾತಿ ಅಂತ ನೋಡುವಂಥ ಮನೋಭಾವ ನಮ್ಮ ಓಟ್ ಹಾಕುವಂಥ ಜನರಲ್ಲೂ ಇದೆ, ಜನಪ್ರತಿನಿಧಿಯಲ್ಲೂ ಕೂಡ ಅದನ್ನು ನಾವು ನೋಡ್ತೇವೆ. ನಮ್ಮ ಜಾತಿ ಅನ್ನೋವಂಥದ್ದು ಯಾವ ಜಾತಿ ರೀ, ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ಅಂತ ಒಂದು ಗೀತೆ ಇದೆ ಕೇಳಬೇಕು ಅಂತ. ಕುಲ ಕುಲ ಕುಲವೆಂದು ಹೊಡೆದ ಅಡದಿರಿ, ನಿಮ್ಮ ಕುಲದ ನೆಲೆಯದೇನಾದರೂ ಬಲ್ಲಿರ ಬಲ್ಲಿರ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಆತ್ಮ ಯಾವ ಕುಲ ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲವ ಪೇಳಿರಯ್ಯ. ಎಂಥ ಮಾತ್ರಿ ಕನಕದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ, ತತ್ವ ಇಂದ್ರಿಯಗಳಿಗೆ ಕುಲವಿಲ್ಲ, ದೇಹಕ್ಕೆ ಕುಲವಿಲ್ಲ, ಆತ್ಮಕ್ಕೆ ಕುಲವಿಲ್ಲ, ಪ್ರಾಣಕ್ಕೆ ಕುಲವಿಲ್ಲ, ಯಾವುದ್ರೂ ಹುಟ್ಟಿಗೆ ಕುಲ. ಅರ್ಥ ಆಯ್ತು, ಎಂಥ ವಿಪರ್ಯಾಸದ ವಿಚಾರ ಇದೆ. ಅರ್ಥ ಆಯ್ತು, ಅಂಥ ಕುಲದ ಮಹಿಮೆ ಭಾರತದಲ್ಲಿ ಯಾವ ರೀತಿ ಬೇರು ಬಿಟ್ಟಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ಆಕೆಗೆ ಹೇಗೋ ಆತ ತಿಮ್ಮಪ್ಪ ಹೊಲೆಯರೆಂಬುದು ತಿಳಿದಿತ್ತು, ಗೊತ್ತಾಗ್ತದೆ. ಈ ಹೆಣ್ಣುಮಕ್ಕಳಿದಾರಲ್ಲ, ತನ್ನ ಕುಟುಂಬದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಜಗತ್ತಿನ ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಇಡೀ ಊರಲ್ಲಿರೋ ಎಲ್ಲ ಉತ್ಸಾಹ ಅವ್ರಿಗೆ ಗೊತ್ತು. ಈ ಹೆಣ್ಮಕ್ಳ ಗುಣನೇ ಅಂತ ನಾನು ಖಂಡಿತ ಬೈತಾ ಇಲ್ಲ, ಖಂಡಿತ ಹೆಣ್ಮಕ್ಳನ್ನ ನಾನು ಈ ರೀತಿಯಲ್ಲಿ ನೋಡ್ತಾ ಇಲ್ಲ. ಆದರೆ ದೌರ್ಭಾಗ್ಯವಶ ಊರಿನ ಪ್ರತಿಯೊಂದು ಸಾಬ್ರಿಗೆ ಗಂಡನೂ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಂಡತಿ ಮಾತ್ರ ನೀಟಾಗಿ ಎಲ್ಲವನ್ನೂ ಕಲೆಕ್ಟ್ ಮಾಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಆಚೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ಇದೆ, ಅವ್ರಿಗೆ ಸಮಯ ಇಲ್ಲ. ಆದರೆ ಒಂದು ಕಾಲಕ್ಕೆ ಇದಿತ್ತು, ಇರಲಿ, ಸಂತೋಷ. ನಾವು ಯಾವುದನ್ನು ವ್ಯಕ್ತಿಗತವಾಗಿ ತಗೊಳ್ಳೋದು ಬೇಡ, ಇಲ್ಲಿರೋ ವಿಷಯಕ್ಕೆ ಸೀಮಿತ ಮಾಡಿ ಹೇಳೋದಾದರೆ ಅದು ಹೇಗೋ ಹೊಲೆಯ ತಿಮ್ಮಪ್ಪ ಹೊಲೆಯನೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯುತ್ತೆ ಎಂದು ಬೆರಗಾದ. ಇದು ವಿಶೇಷ, ಇದು ವಿಶೇಷ. ತನಗೇ ಗೊತ್ತಿಲ್ಲದ ಒಂದು ವಿಶೇಷ ಅಂದರೆ ತಾನೇ ಇನ್ನೂ ಕೇಳಬೇಕು ಅಂತ ಅನಿಸಿಲ್ಲ. ತಿಮ್ಮಪ್ಪನವರ ಮಾತಿಗೆ ನಾನು ಮರಳಾಗಿದ್ದೇನೆ, ತಿಮ್ಮಪ್ಪನವರ ಕೈ ಚಳಕಕ್ಕೆ ನಾನು ಮನಸೋತಿದ್ದೇನೆ, ತಿಮ್ಮಪ್ಪನವರ ವಿಶ್ವಾಸದ ಮಾತುಗಳಿಂದ ಪ್ರಭಾವಿತನಾಗಿದ್ದೇನೆ ನಾನು, ಹೌದಲ್ಲ. ನಾನೇ ಇನ್ನೂ ಅವರ ಜಾತಿಯ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ಮನೋಭಾವ ಬರದ ರೀತಿಯಲ್ಲಿ ನನ್ನನ್ನು ಅವರು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಕಳಿಸಿರುವಾಗ ನನ್ನ ಹೆಂಡತಿ ಮನೆಯಲ್ಲಿರೋರಿಗೆ ಆ ತಿಮ್ಮಪ್ಪ ಹೊಲೆಯ ಎಂಬುದು ಹೇಗೆ ಗೊತ್ತಾಯಿತು ಅಂತ ಅವನಿಗೆ ಬೆರಗಾದ ಆಶ್ಚರ್ಯ. ಅಲ್ಲಿಗೆ ಯೋಚನೆ ಮಾಡಿ ಸ್ನೇಹಿತರೆ, ಹೆಣ್ಣು ಮಕ್ಕಳ ಒಂದು ಸರ್ಕಲ್ ಹೇಗಿರುತ್ತೆ, ಅಥವಾ ಅವರ ಒಂದು ಜಾಲ ಅಂತ ಕರಿತೀವಲ್ಲ, ಆ ಜಾಲ ಹೇಗಿರುತ್ತೆ, ಹೇಗೆ ಅವಳು ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಳೆ, ಏನಾಗಿರುತ್ತೆ. ಈತ ಆಸ್ಪತ್ರೆಗೆ ಹೋಗಿದ ತಕ್ಷಣ ಈಕೆ ಕಸಗೊಳಿಸ್ಬೇಕು, ಮತ್ತೊಂದು ಏನೋ ಮನೆ ಆಚೆ ಬಂದಾಗ ಈ ಹೆಣ್ಮಕ್ಳ ಏನೋ ಭಾಂಗಿಕವಾದ ಮಾತಿರುತ್ತಲ್ಲ, ಭಾಂಗಿಕ ಅಂದ್ರೆ ಭಂಗಿಯ ಮಾತು, ಏನು ರೀ ವತ್ಸಲ ಅವರೇ ಚೆನ್ನಾಗಿದ್ದೀರಿ ಏನ್ರಿ, ನಿನ್ನೆ ಎಲ್ಲ ನಿಮ್ಮ ನೋಡಲೇ ಇಲ್ವಲ್ರಿ, ನಿಮ್ಮ ಗಂಡ ಎಲ್ಲೋ ಅಲಂಕಾರ ಮಾಡ್ಕೊಂಡು ಹೋದಂಗಿತ್ತು. ಅವನ ಗಂಡ ನೀವು ಯಾಕೆ ನೋಡಬೇಕು ಪ್ರಶ್ನೆ, ಅದ್ರ ಅರ್ಥ ಮಾಡ್ಕೊಳ್ಳಿ. ನಾವು ಹೋಗೋದನ್ನ ಯಾರೋ ಒಂದಷ್ಟು ಜನ ನೋಡ್ತಾ ಇದ್ದಾರೆ ಅಂದರೆ ನಾವು ಹೆಮ್ಮೆ ಪಡಬೇಕು ಗಂಡು ಮಕ್ಕಳು. ಅರ್ಥ ಆಯ್ತು, ಊಂದ್ರಿ ಅವ್ರಿಗೆ ಕಣ್ಣು ಅಲ್ವಾ ಆಸ್ಪತ್ರೆ, ಹೌದಾ, ಯಾವ ಆಸ್ಪತ್ರೆ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ತಿಮ್ಮಪ್ಪ, ಹಾ ತಿಮ್ಮಪ್ಪನವ್ರ ಬಳಿಗೆ ಹೋಗಿದಾರ,
ಯಾಕೆ ರೀ ಅಂತ ಆಶ್ಚರ್ಯ ಪಡ್ತೀರಾ? ಎಂತ ಕೆಲಸ ಮಾಡ್ಕೊಂಡಿದ್ದೀರಾ ಸಿದ್ಧಲಿಂಗಿಯವರೇ? ಎಲ್ಲರೂ ಉಂಟ ತಿಮ್ಮಪ್ಪನವರ ಹತ್ರ ನಾವು ಹೋಗಬಹುದಾ? ನಮ್ಮಂಥ ಜಾತಿಯವರು ಅವ್ರು ಮುಟ್ಟಿಸ್ಕೊಳ್ಳೋಂಗಿಲ್ಲ. ನಾವಾದ್ರೂ ಉನ್ನತ ಕುಲದಲ್ಲಿ ಹುಟ್ಟಿರುವಂಥವ್ರು, ಅವ್ರು ನೋಡಿದ್ರೆ ಈ ಜಾತಿಯಲ್ಲಿ ಹುಟ್ಟಿರೋರು, ಹಾಗಾಗಿ ಅವ್ರು ಒಲೆಯರು ಕಂಡ್ರಿ ನಿಮಗೆ ಗೊತ್ತಾಗಲಿಲ್ವೇ ಅಂತ ಒಂದಷ್ಟು ತುರು ತುರುಕಿರ್ತಾಳೆ ಪಕ್ಕದ ಮನೆಯವರು. ಅದು ಕೇಳಿ ಹೆಣ್ಮಕ್ಳು ಸಾಮ್ರೆ ಹೇಗಿರ್ತು, ಮೂರು ಸಾಮ್ರೆ ಅಲ್ಲಾಗುವ ಅನುಕೂಲಕ್ಕಿಂತ ಜಾತಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಅದರಿಂದ ಆತ ಬೆರಗಾದ, ಆಶ್ಚರ್ಯ ಆಗೋಯ್ತು. ನನಗೆ ಗೊತ್ತಿಲ್ಲದಂಥ ವಿಷಯ ನನ್ನ ಹೆಂಡತಿ ಗೊತ್ತಾಗಿದ್ಯಾ? ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ರಂಗದಲ್ಲಿ ಹೋಯ್ದಂತೆ ಕಾಣಿಸತೊಡಗಿತ್ತು. ಹೆಂಗಾಗ್ಬಿಟ್ಟಿದ್ಯಪ್ಪ ಅಂದರೆ ಅವಳ ಒಂದು ಹಾವಭಾವ ಇದೆಯಲ್ಲ, ಅಂದರೆ ತನ್ನ ಹೆಂಡತಿ ಹಾವಭಾವ. ದೂರ ನಿಂತ್ಕೊಳ್ಳಿ, ಹತ್ತು ಕೊಡಬೇಡಿ, ಚೀ ಆ ಕಡೆ ಹೋಗಿ, ಈಚೆ ಹೋಗಿ, ಆಚೆಗೆ ಬನ್ನಿ. ನಾನೇನು ಮಾಡಬಾರ್ದು ಮಾಡಿದೆ ಅಂದರೆ, ನಾನು ತಿಮ್ಮಪ್ಪನನ್ನ ಮುಟ್ಟಿಸ್ಕೊಂಡಿದ್ದ ತಕ್ಷಣ ನಾನು ಮತ್ತು ತಿಮ್ಮಪ್ಪನನ್ನು ಬೇರೆ ಯಾವುದೋ ಒಂದು ಯಂಕದಲ್ಲಿ, ಅಂದರೆ ಯಾವುದೋ ಒಂದು ಅಚ್ಚೊಳಕ್ಕೆ ಹೋಗಿದ್ದಂಗೆ ಗೊತ್ತಿರಬೇಕು. ಈ ಲೋಹವನ್ನು ಕರಗಿಸಿ ಒಂದು ಯಂಕದಲ್ಲಿ ಒಯ್ದು ಆ ಯಂಕವನ್ನು ಬಿಚ್ಚಿ ನೋಡಿದಾಗ ಆ ಒಂದು ಸ್ವರೂಪ ಬಂದಿರುತ್ತೆ. ತಣ್ಣಗಾದ್ಮೇಲೆ ಆ ಲೋಹಕ್ಕೆ ಒಂದು ಸ್ವರೂಪ ಬಂದಿರುತ್ತೆ. ಹಾಗೆ ನನ್ನೂ ತಿಮ್ಮಪ್ಪನನ್ನು ಬೇರೆ ರೀತಿಯಲ್ಲಿ ಇಡ್ತಾ ಇದ್ದರೆ, ಅಂದರೆ ನಾನು ತಿಮ್ಮಪ್ಪನನ್ನು ಮುಟ್ಟಿದ್ರಿಂದ ನಾನು ಅಸ್ಪೃಶ್ಯ ಆಗೋಗ್ಬಿಟ್ಟಿದ್ದೀನಿ, ಆ ರೀತಿ ನನ್ನ ಹೆಂಡತಿ ನನ್ನ ನೋಡ್ತಾವಳೆ ಅನ್ನೋ ರೀತಿಯೆಲ್ಲ ಒಂದನ್ನಿಸ್ಬಿಡ್ತು. ಅಂದರೆ ತನ್ನ ಹೆಂಡತಿ ಹತ್ರಕ್ಕೆ ಬರ್ತಾ ಇಲ್ಲ, ತನ್ನನ್ನು ಹತ್ರ ಕರೀತಿಲ್ಲ, ಮನೆ ಒಳಗೆ ಸೇರಿಸ್ತಾ ಇಲ್ಲ, ಆಚೆ ನಿಂತ್ಕೊಂತ ಕೂಗಾಡ್ತಾ ಇದ್ದಾಳೆ, ಸ್ನಾನ ಮಾಡಿದಲ್ಲಿ ಒಳಗೆ ಬರೋಂಗಿಲ್ಲ, ಒಂದಷ್ಟು ವಿಚಾರಗಳನ್ನ ಇಷ್ಟಿಷ್ಟು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾನು ತಿಮ್ಮಪ್ಪನನ್ನು ಮುಟ್ಟಿಸ್ಕೊಂಡಿದ್ದರಿಂದಲೇ ಒಂದು ಆಗಬಾರ್ದು ಆಗೋಗ್ಬಿಡ್ತಿದ್ಯೇನು, ನಾನು ತಿಮ್ಮಪ್ಪನ ಮುಟ್ಟಿದ ತಕ್ಷಣ ನಾನು ತಿಮ್ಮಪ್ಪನ ಥರ ಆಗ್ಬಿಟ್ಟಿದ್ದೀನೇನೋ. ಅರ್ಥ ಆಯ್ತಾ ಹೇಳ್ತಿರೋದು? ಸ್ಪೃಶ್ಯತೆಯ ಶಾಪ ಹೇಗಿದೆ ಅನ್ನೋದು ನೋಡಿ. ತನ್ನ ತಿಮ್ಮಪ್ಪನ ನಡುವೆ ಸಂಬಂಧ ಅವರಿಗೆ ಬೇರೆ ಎರಕ, ಬೇರೆ ಎರಕದಲ್ಲಿ ಅಂದರೆ ಸಪ್ರೇಟ್, ನಾವೆಲ್ಲ ಒಂದು, ನೀನು ಮತ್ತು ತಿಮ್ಮಪ್ಪ ಒಂದು ಅನ್ನೋ ರೀತಿಯಲ್ಲಿ ಬೇರೆ ಎರಕದಲ್ಲಿ ಹೋಯ್ದಂತೆ ಕಾಣಿಸ್ತಾಳೆ. ತನ್ನನ್ನು ಮುಟ್ಟುವ ಮುನ್ನ ಅವರು ತನ್ನ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತು. ಹೌದಾ, ತಿಮ್ಮಪ್ಪ ಹಂಗಂದ್ರೆ ಒಲೆಯನ, ಯಾಕೆ ತಿಮ್ಮಪ್ಪರು ಹಿಂಗೆ ಮಾಡಿದ್ರು? ನನ್ನನ್ನು ಅವ್ರು ಬಂದು ಹುಟ್ಟಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ, ನನಗೆ ಶುಶ್ರೂಷೆ ಮಾಡೋದಕ್ಕಿಂತ ಮುಂಚೆ, ನನಗೆ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ, ನೋಡಪ್ಪ ಎಲೆ ಬಸ್ಲಿಂಗಪ್ಪ ನಾನು ಹೊಲೆಯ ಕಣೆಯ, ನಾನು ಮುಟ್ಟಿ ಟ್ರೀಟ್ಮೆಂಟ್ ಮಾಡಬಹುದಾ ಅಂತ ಒಂದು ಮಾತು ಕೇಳ್ಬೋದಿತ್ತಲ್ವೇ ಅನ್ನಿಸ್ತು. ನಿಮ್ಗೆ ಆಶ್ಚರ್ಯ ಆಗಲಿಕ್ಕೆ ಸಾಧ್ಯ ಇದೆ ಎಲ್ಲಿ ಈ ಮಾತನ್ನು ಕೇಳಬೇಕಿತ್ತು ಅಂತ ನಿಮಗಾದರೂ ಅನ್ನಿಸ್ತಾ ಇದೆಯಾ? ಇಲ್ಲ, ನನಗೆ ಅಲ್ಲ, ನಿಮಗೆ ಅಲ್ಲ, ಬಸಲಿಂಗನಿಗೂ ಅನ್ನಿಸ್ತು. ಏನು ಅದು ತಪ್ಪು? ಚೇಚೆ, ಎಲ್ಲಾದರೂ ಉಂಟಾ ಡಾಕ್ಟ್ರ್ ಬಂದು ನಾನು ಹೊಲೆಯ ಅಂತ ಹೇಳ್ಕೊಳಕ್ ಆಯ್ತದ, ಅಥವಾ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇದೆಯಾ? ನಾವು ಹೋಗಿರೋದು ಜಾತಿಯನ್ನು ನೋಡಕ್ಕ, ಡಾಕ್ಟರ್ ನೀತಿಯನ್ನು ನೋಡಕ್ಕ, ಯೋಚನೆ ಮಾಡಿಸ್ತೇನೆ. ಅರ್ಥ ಆಯ್ತಲ್ಲ ನೋಡಿ. ತನ್ನನ್ನು ಮುಟ್ಟುವ ಮುನ್ನ ಅವರು ತನ್ನ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತು ಎಂದು ಕ್ಷಣ ಅನ್ನಿಸ್ತು. ಒಂದು ಕ್ಷಣ ಅನ್ನಿಸ್ತು ಒಂದು ಮಾತು ಹೇಳ್ಬೋದಿತ್ತು ಅವರು, ಹೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ಅನ್ನಿಸ್ತು. ಆದರೆ ನೋಡಿ, ಅಂಥ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ. ಚೇಚೆ, ಎಂತ ಕೆಲಸ ಮಾಡ್ತಾ ಇದ್ದೀನಿ? ಎಲ್ಲಾದರೂ ಉಂಟ ಡಾಕ್ಟರ್ ಬಂದು ನನ್ನ ಜಾತಿ ಇಂಥದ್ದು ಕಣೆಯ, ನಾನು ಟ್ರೀಟ್ಮೆಂಟ್ ಮಾಡ್ಬೋದಾ ಬೇಡವಾ ಅಂತ ಕೇಳ್ತಾರೆ, ಕೇಳಬಹುದಾ? ಎಲ್ಲಾದರೂ ಉಂಟು. ಛೇ ಛೇ ಛೇ, ನಾನು ಕೆಟ್ಟ ಯೋಚನೆಗೆ ನನಗೆ ಬೇಜಾರಾಗ್ತಾ ಇದೆ, ಇದೆಲ್ಲ ನಾನು ಯೋಚನೆ ಮಾಡಬಾರ್ದು, ಯೋಚಿಸಬಾರ್ದು, ಅಸಹ್ಯವಾದ ಯೋಚನೆ ಬೇಡ ಅಂತ ಅನ್ನಿಸ್ತೇ. ಯಾಕಂದರೆ ಬಸಲಿಂಗನಲ್ಲೂ ಒಂದು ಮನುಷ್ಯತ್ವ ಇದೆ, ಮಾನವೀಯತೆ ಇದೆ, ಒಂದು ಗುಣ ಇದೆ. ಹೌದಲ್ಲ ನೋಡಿ, ಹಾಗಾಗಿ ತಾನು ಆ ಥರ ಅಂದ್ಕೊಂಡಿದ್ದು, ಅಂದರೆ ಆತ ತನ್ನ ಜಾತಿ ಬಗ್ಗೆ ನನ್ನ ಹತ್ರ ಒಂದು ಸರಿ ಹೇಳಬಹುದಿತ್ತಲ್ಲ ಅಂತ ಅಂದ್ಕೊಂಡಿದ್ದು ತಪ್ಪು ಅಂತ ಆತನಿಗೆ ಅನ್ನಿಸ್ತು. ಕೆಟ್ಟದ್ದೆಂದು ಬೈದುಕೊಂಡ. ತನ್ನ ಆಳತನದಲ್ಲಿ ಏನೋ ಕಮ್ಮಿ ಆಗುತ್ತೆ ಬಸಲಿಂಗನಿಗೆ ಅನ್ನಿಸಿತು. ಯಾಕೆಂದರೆ ತನ್ನ ಹೆಂಡತಿ ತನ್ನ ನೋಡ್ತಾ ಇರೋ ದೃಷ್ಟಿಕೋನವೇ ಚೇಂಜ್ ಆಗಿದೆ, ಬದಲಾಗಿದೆ, ತನ್ನ ಹತ್ರ ಸೇರಿಸ್ತಾ ಇಲ್ಲ, ತನ್ನ ಬೈತಾ ಇದ್ದಾಳೆ. ಹಾಗಾದ್ರೆ ನಾನು, ಯಾಕಂದರೆ ಅದೊಂದು ಮಾನಸಿಕ ಭಾವ, ಅಸ್ಪೃಶ್ಯರನ್ನು ಮುಟ್ಟಿಸ್ಕೊಂಡೋಗ ಅಥವಾ ಒಲೆಯರನ್ನು ಮುಟ್ಟಿಸ್ಕೊಂಡ್ಬಂದಾಗ ಆಗುವಂಥ ಮಾನಸಿಕವಾದಂಥ ಒಂದು ತುಮುಲ ಇದೆಯಲ್ಲ, ಅದು ಅವನಲ್ಲಿ ಒಂದಷ್ಟು ಕೆಟ್ಟ ಯೋಚನೆಗಳಿಗೆ ಪ್ರೇರಣೆ ಕೊಡ್ತಾ ಇದೆ. ಏನು, ತನ್ನಲ್ಲೇನೋ ಒಂದು ಕಮ್ಮಿ ಆಗಿತ್ತು, ಛೇ 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 ನಾನು ಇಲ್ಲಿವರೆಗೂ ಮುಟ್ಟಿಸ್ಕೊಂಡಿರಲಿಲ್ಲ, ಮುಟ್ಟಿಸ್ಕೊಂಬಂದ್ಬಿಟ್ಟೆ. ಆತ ಡಾಕ್ಟರ್ ಆದ್ರೇನೋ, ಆತ ಇಂದ್ರ ಆದ್ರೇನೋ, ಚಂದ್ರ ಆದ್ರೇನೋ, ಆತ ವಲಯನೇ, ಆತನನ್ನು ಮುಟ್ಟಿಸ್ಕೊಂಡು ಬಂದ್ಬಿಟ್ಟು ನಾನು ನನ್ನ ಜಾತಿನ ಕೆಡಿಸ್ಕೊಂಬಿಟ್ನ, ಅಥವಾ ನನ್ನ ಜಾತಿ ಕೆಡಿಸ್ಕೊಂಬಿಟ್ಟು ನನ್ನ ಗೌರವ ಕಡಿಮೆ ಆಗ್ಬಿಡ್ತಾ, ನನಗೇನೋ ಕಡಿಮೆ ಆಯ್ತಲ್ಲ, ನನ್ನ ಆಳ್ತನ ಆಳ್ತನನ್ನು ನನ್ನ ವ್ಯಕ್ತಿತ್ವ, ನನ್ನ ವ್ಯಕ್ತಿತ್ವದಲ್ಲಿ ಏನೋ ಒಂದು ಮಸಿ ಆಗ್ಬೋದು, ನಾನು ಇಲ್ಲಿವರೆಗೂ ಒಂದು ದಿವಸ ಇಂಥದ್ದೊಂದು ಆಚರಣೆಗೆ ಬಲಿಯಾಗಿರಲಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ನೋಡಿ, ತನ್ನಲ್ಲೇನೋ ಕಮ್ಮಿ ಆದಂತೆ ಬಸಲಿಂಗನೇ ಅನಿಸಿತು. ಅಂದರೆ ತನ್ನ ಆಳ್ತನದಲ್ಲಿ, ತನ್ನ ವ್ಯಕ್ತಿತ್ವದಲ್ಲಿ, ತನ್ನ ಶ್ರೇಷ್ಠತೆಯಲ್ಲಿ, ತನ್ನ ಪವಿತ್ರತೆಯಲ್ಲಿ ಏನೋ ಕುಂದಾಗ್ಬಿಡ್ತು. ಬಸಲಿಂಗಪ್ಪನನ್ನು ಮುಟ್ಟು ಬಂದಿದ್ದ ತಕ್ಷಣ, ತಿಮ್ಮಪ್ಪನನ್ನು ಮುಟ್ಟು ಬಂದಿದ್ದ ತಕ್ಷಣ ನನಗೇನೋ ಆಗೋಗ್ಬಿಡ್ತು
ಇದರಿಂದ ನೊಂದುಕೊಂಡ. ಆತನಿಗೆ ಅಂತರ್ಗದಲ್ಲಿ ಒಂದಷ್ಟು ನೋವಾಯಿತು. ಚೇಚೆ, ಹೌದು, ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ಅಮ್ಮ ಅಪ್ಪ ಬೆಳೆಸಿರುವಂಥ ಅವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಗುಣವನ್ನು ನಾನು ಇಟ್ಕೊಂಡಿದ್ದೀನಿ. ಏನು ಅಸ್ಪೃಶ್ಯರನ್ನು ಮುಟ್ಟಬಾರ್ದು, ಒಲೆಯರನ್ನು ಮಾದಿಗರನ್ನು ನಾನು ಮುಟ್ಟಬಾರ್ದು, ಹಾಗೆ ಒಂದಷ್ಟು ನೀತಿ ನಿಯಮಗಳನ್ನ ನಮ್ಮ ತಂದೆ ತಾಯಿಗಳು ಆಡ್ಕೊಟ್ಟಿದ್ದಾರೆ, ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ತಿಮ್ಮಪ್ಪನವ್ರನ್ನ ಮುಟ್ಟಿಸ್ಕೊಂಬಂದ್ಬಿಟ್ಟು ನನ್ನಲ್ಲಿ ಏನೋ ಕಳ್ಕೊಂಬಿಟ್ಟನ, ಆಗಬಾರ್ದಾಗೋಗ್ಬಿಡ್ದ ಅನ್ನುವಂಥ ಒಂದು ವ್ಯಥೆ ಅವನಲ್ಲೂ ಇದೆ. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಅಯ್ಯೋ ಅಯ್ಯೋ ಅಯ್ಯೋ, ಬಾಯಿ ಮುಚ್ಚೆ ಕೂಗಾಡ್ತಾ ಇದ್ದೇನೆ. ಏನು ಕೂಗಾಡ್ತೀಯ, ನಿನ್ನ ಮನೆ ಕಾಯುವಾಗ ಹಿಂಗ ಮಾಡ್ಕೊಂಡು ಅಯ್ಯೋ ಸಾಕು ಕಣೇ, ನೀನು ಕೂಗಾಡೋದ್ರಿಂದ ಇನ್ನೂ ನಾಲ್ಕು ಜನ ಗೊತ್ತಾದ್ರೆ ನಮ್ಮನ್ನು ಬೇರೆ ಥರ ನೋಡ್ತಾರೆ. ಸಿಟ್ರಿ ಬಿತ್ತಟ್ಟ ಸುಮ್ಮನೆ, ಹೌದಲ್ವಾ, ಈಗ ನೀನು ಮುಟ್ಟಿಸ್ಕೊಂಬಂದಿದ್ಯಾ ಅಂತ ಏನಾದ್ರು ಪಕ್ಕದ ಮನೆಯಲ್ಲಿರೋ ಅಂತ ನಮ್ಮವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಅವ್ರು ನಮ್ಮನ್ನು ಮುಟ್ಟಿಸ್ಕೊಳೋದಿಲ್ಲ, ಹಂಗೆ ಮಾಡ್ಬಿಡ್ತಾರೆ, ಏನು ಮಾಡೋದು? ಅದಕ್ಕೆ ಕಣೆ ಹೇಳ್ತಾ ಇದ್ದೀನಿ, ಹಾಗಿದ್ದಾಗೋಯ್ತು, ಯಾರಿಗೂ ಹೇಳಬೇಡ, ಸೈಲೆಂಟ್ ಆಗಿದ್ದು ಬಿಡು. ಯಾಕೆಂದರೆ ಹೆಣ್ಮಕ್ಳು ಸೈಲೆಂಟ್ ಆಗಿದ್ದರೆ ಸಮಾಜದಲ್ಲಿ ನಡೆಯೋ ವೈಲೆಂಟೆ ಅಂತ ಅರ್ಥ ಆಯ್ತು. ಹೆಣ್ಣೇ ಒಂದಲ್ಲ ಒಂದು ರೀತಿಯ ಕಾರಣ ನಮ್ಮ ಸಮಾಜದ ಬಹಳಷ್ಟು ಬದಲಾವಣೆಗಳಿಗೆ, ನಮ್ಮ ಸಮಾಜದ ಒಂದಷ್ಟು ವಿಚಿತ್ರವಾದ ವರ್ತನೆಗಳಿಗೆ ಹೆಣ್ಣಿನ ನಡತೆಯ ಕಾರಣ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ, ನೋಡಿ, ಈ ವಿಷಯವನ್ನು ಯಾರಿಗೂ ಹೇಳ್ಕೊಡೋದನ್ನು ತೀರ್ಮಾನಿಸ್ತಾ. ಅಯ್ಯೋ, ಯಾರಿಗೂ ಹೇಳ್ಬೇಡ ಕಡೆ ಹೇಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ, ನಿನ್ನ ಮರ್ಯಾದೆ ಹೋಗುತ್ತೆ, ಮತ್ತು ನಮ್ಮನ್ನು ಬೇರೆ ಥರ ನೋಡೋಕೆ ಶುರು ಮಾಡ್ಬಿಡ್ತಾರೆ. ಹಾಗಿದ್ದಾಗೋಯ್ತು, ಹಾಗೆ ಮುಚ್ಚಾಕ್ತಾರೆ. ಹೆಣ್ಣಾಗಿ ಅವಳು ಒಂದಷ್ಟು ಜವಾಬ್ದಾರಿ ಇದೆ, ಒಪ್ಕೊಂಬಿಟ್ರು. ನೋಡಿ, ಸಿದ್ಧಲಿಂಗಿ ಕೂಡ ಇದನ್ನು ಒಪ್ಪಿದವರು. ಕಣ್ರಿ ಕಣ್ರಿ, ಈಗ ನಾವೇನಾದರೂ ನೀನು ಹೋಗಿ ಮುಟ್ಟಿಸ್ಕೊಂಬಂದ್ಬಿಟ್ಟಿದ್ಯಾ ಅಂದರೆ ಪಕ್ಕದ ಮನೆ ಶಾಮಲ ನನ್ನನ್ನು ಮುಟ್ಟಿಸ್ಕೊಳ್ಳಲ್ಲ, ಈ ಕಡೆ ಎದುರುಗಡೆ ಮನೆಯಲ್ಲಿರುವಂಥ ವಿಮಲಮ್ಮ ನನ್ನನ್ನು ಮುಟ್ಟಿಸ್ಕೊಳ್ಳಲ್ಲ, ಹಂಗೆ ಮಾಡ್ಬಿಡ್ತಾರೆ. ನೀವು ಮಾಡ್ಕೊಟ್ಟಿದ್ದ ಕೆಲಸ ಹೆಂಗಪ್ಪ? ಆಯ್ತಪ್ಪ, ನೀನು ಯಾರಿಗೂ ಹೇಳ್ಬೇಡ, ನಾನು ಯಾರು ಹೇಳಲ್ಲ. ಕಮಿಟ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಕಮಿಟ್ಮೆಂಟ್. ಮನ್ ಸೂತಕವನ್ನು ಪರಿಹರಿಸಲು ಬಸಳಿಂಗ ಮೈ ತೊಳೆದುಕೊಳ್ಳಬೇಕು. ನಮ್ಮಲ್ಲಿ ಅದೊಂದು ಸಂಪ್ರದಾಯ ಇದೆ, ಅನಾದಿ ಕಾಲದಿಂದಲೂ ಇದನ್ನು ನಡೆಸ್ಕೊಂಬಂದಿದ್ದಾರೆ. ಅಕಸ್ಮಾತ್ ಏನಾದರೂ ಗೊತ್ತಿಲ್ಲದೆ ನಾವು ಅಸ್ಪೃಶ್ಯರನ್ನು ಮುಟ್ಟುಬಿಟ್ರೆ ಸ್ನಾನ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂಪ್ರದಾಯವನ್ನು ನಮ್ಮ ಸಮಾಜ ಅನ್ನೋದಿನ ಮೂಢನಂಬಿಕೆ ಅಂತಲೇ ಕರಿತೀನಿ ನಾನು. ಯಾಕಂದರೆ ಸ್ನಾನ ಮಾಡ್ಕೊಂಡಿದ ತಕ್ಷಣ ನಾವು ಶುಚಿ ಆಗ್ಬಿಡ್ತೇವೆ ಅಂತ ನಾನಂತೂ ಒಪ್ಪಲ್ಲ, ನಮ್ಮ ಸಾಹಿತ್ಯನೂ ಒಪ್ಪಲ್ಲ. ಬಸವಣ್ಣ ಹೇಳ್ತಾರೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಮನುಷ್ಯನ ಹೃದಯ ಶುದ್ಧವಿಲ್ಲ ಅಂದರೆ ದೇಹ ಎಷ್ಟೇ ಸ್ನಾನ ಮಾಡಿದ್ರು ಪ್ರಯೋಜನ ಇದೆ. ಅರ್ಥ ಆಯ್ತು. ಎಷ್ಟೇ ಬಾರಿ ಬಿದ್ದರೂ ಕೂಡ ಕಾಕಾಳಿಯ ಮೇಯದೇ ನಾವು ಬಂದಿದ್ದಲ್ಲಿ ನೋಡಿದ್ದೀವಿ. ಅಂದರೆ ಕಾಕಾಳಿ ಅಂದರೆ ಕಾಗೆ ಕೂಡ ಸ್ನಾನ ಮಾಡುತ್ತೆ ಬೆಳಗಾಗುತ್ತೆ, ಖಂಡಿತ ಇಲ್ಲ. ಹಾಗೆ ನಾವು ಎಷ್ಟೇ ಸ್ನಾನ ಮಾಡಿದ್ರೂ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲ ಅಂದರೆ ಸ್ನಾನ ವೇಸ್ಟ್, ವ್ಯರ್ಥ. ಇಲ್ಲಿ ನೋಡಿ, ಸೂತಕವನ್ನು ಪರಿಹರಿಸಲು ಬಸಳಿಂದ ಮೈ ತೊಳೆದುಕೊಳ್ಳಬೇಕು, ಇದು ನಿಯಮ. ಅರ್ಥ ಆಯ್ತಾ? ತಲೆಗೆ ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದು ತಪ್ಪು ಕಾಣಿಕೆ ಕಟ್ಟಿ ದೇವ್ರ ಹತ್ರ ನಾನು ಇನ್ಮೇಲೆ ಶುದ್ಧವಾಗಿರ್ತೀನಿ ಅಂತ ನಾವು ಒಪ್ಕೋಬೇಕಾಗುತ್ತೆ, ದೇವ್ರ ಮುಂದೆ ಕ್ಷಮೆ ಕೇಳಬೇಕಾಗುತ್ತೆ. ಆ ಥರ ಒಂದು ನಿಯಮ, ಮೈ ತೊಳ್ಕೋಬೇಕು ಅಂತ ಸ್ನಾನ ಮಾಡಲೇಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರು, ತಿಮ್ಮಪ್ಪ ಹೇಳಿದ್ರು ಸ್ನಾನ ಮಾಡಬಾರ್ದು. ನೋಡಿ, ಎಂಥ ಸಂಕಷ್ಟ ಬಂದಿತ್ತು. ಸಿದ್ಧಲಿಂಗ ಹೇಳ್ತಾರೆ ಸ್ನಾನ ಮಾಡಿದಲ್ಲಿ ಒಳಗೆ ಬರೋಂಗಿಲ್ಲ, ತಿಮ್ಮಪ್ಪ ಹೇಳೋರು ಸ್ನಾನ ಮಾಡಬಾರ್ದು, ಸ್ನಾನ ಮಾಡಲ್ಲ ಅಂತ ಒಳಗೆ ಬರೋಂಗಿಲ್ಲ, ಸ್ನಾನ ಮಾಡಿದ್ರೆ ಬದುಕೇ ಇಲ್ಲ. ಇಂಥ ವೈರುಧ್ಯವನ್ನು ಇವತ್ತು ನಮ್ಮ ಬಸಳಿಂಗಪ್ಪ ನೋಡ್ತಾರೆ. ಹಾಗಾಗಿ ಅವನೇ ಮರ್ತಿಲ್ಲ, ತಿಮ್ಮಪ್ಪನವರು ಸ್ನಾನ ಮಾಡಬಾರ್ದು ಅನ್ನೋದನ್ನ ಹೇಳಿದ್ರನ್ನ ಮರ್ತಿಲ್ಲ. ಆದರೆ ಸಿದ್ಧಲಿಂಗಿಯ ಒತ್ತಡಕ್ಕೆ ಒಳಗಾಗಿ ಬಸಳಿಂಗಪ್ಪ ಅನಿವಾರ್ಯವಾಗಿ ಸ್ನಾನ ಮಾಡಲೇಬೇಕು, ಇಲ್ಲ ಅಂದ್ರೆ ಅವ್ಳು ಬಿಟ್ಕೊಳ್ಳೋದಿಲ್ಲ. ಹೇ, ಅವ್ರು ಡಾಕ್ಟರ್ ಹೇಳಿದ್ದಾರೆ ಕಣೆ, ಕಣ್ಣಿಗೆ ನೀರು ಬಿಡಬಾರ್ದು, ಕಣ್ಣಿಗೆ ನೀರು ಬಿದ್ದರೆ ಕಣ್ಣೇ ಹೋಗೋ ಅಪಾಯ ಇದೆ ಅಂದರೆ ಸ್ನಾನ ಮಾಡಬಾರ್ದು ಅಂತ 15 ದಿವಸ. ಏ, ಅವನು ಹೇಳೋವ್ರಿಗೆ ಕೇಳು, ನೀನು ಹಂಗೆ ನಾನು ನಿನ್ನ ಬಿಟ್ಕೊಳಕಾಯ್ತದೆ, ನಾನು ನಿನ್ನನ್ನು ಬಿಟ್ಕೊಂಡ್ರೆ ನಾನು ಈ ಮನೇಲಿ ಇರೋಕಾಯ್ತದ, ಸಾಧ್ಯವೇ ಇಲ್ಲ. ಒಂದು ಕೆಲಸ ಮಾಡಲ್ಲ, ಅಲ್ಲೂ ಒಂದು ಕಮಿಟ್ಮೆಂಟ್. ಏನು, ಕಣ್ಣಿಗೆ ನೀರು ಬೀಳ್ದಂಗೆ ಸ್ನಾನ ಮಾಡ್ಕ. ನೋಡಿ, ಈ ಮನೋಭಾವಗಳೇನಿದೆ, ಒಂದು ಅಸ್ಪೃಶ್ಯತ ಮನೋಭಾವ ಎಂಥದ್ದೊಂದು ಸಂಕಷ್ಟವನ್ನು ತಂದಿಡುತ್ತೆ. ಇದೊಂದು ಚಿಕ್ಕ ಉದಾಹರಣೆ ನಿಮ್ಗೆ ಅಷ್ಟೇ, ಆದರೆ ಭಾರತ ಸಾವಿರಾರು ವರ್ಷದಿಂದ ಈ ಅನಿಷ್ಟವನ್ನು ಅಂದು ಅನುಭವಿಸ್ತಾ ಬರ್ತಾ ಇದೆ. ನೋಡಿ, ಹಾಗಾಗಿ ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅವನೇನು ಮರ್ತಿಲ್ಲ, ಅದನ್ನು ಎಂತಿ ಹೇಳ್ತಾ ಇದ್ದಾನೆ. ಎಂತಿ ಅದಕ್ಕೊಂದು ಪರ್ಯಾಯ ಮಾರ್ಗ ಹೇಳಿದರು. ನೋಡಿ, ಅದು ಅಸ್ಪಷ್ಟವಾಗತೊಡಗಿತ್ತು ಅವಳು ಹೇಳಿದ ಮೇಲೆ. ಅಸ್ಪಷ್ಟ ಅಂದರೆ ಅದೇ ಮುಖ್ಯ ಅನ್ನೋ ಥರ ಇದ್ದಲ್ಲ, ಎಸ್ ನಾನು ತಲೆ ಸ್ನಾನ ಮಾಡೋದಿಲ್ಲ ಅನ್ನೋ ಥರ ಇದ್ದಲ್ಲ, ಅಪ್ಪ ನನ್ನ ತಲೆಗೆ ಸ್ನಾನ ಮಾಡ್ದಲ್ಲ ಇದ್ರೆ ನಾನು ಒಳಗೆ ಬಿಟ್ಕೊಳಕ್ಕಾಗಲ್ಲ. ಒಂದು, ನೀನು ಈ ಮನೇಲಿ ಇರೋಂಗಿಲ್ಲ, ಜಾತಿ ಕೆಡಿಸ್ಬಿಟ್ಟಿದ್ಯ, ನೀನು ಮುಟ್ಟಿಸ್ಕೊಂಡು ಒಂದು ಕೆಲಸ ಮಾಡ. ಏನು, ನಿನ್ನ ಕಣ್ಣಿಗೆ ನೀರು ಬೀಳದಂಗೆ ಸ್ನಾನ ಮಾಡಿಸ್ಬಿಡ್ತೀನಿ ಅಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ನೋಡಿ, ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದ್ದರು. ಹೆಂಡತಿಯ ಒತ್ತಡಕ್ಕೆ ಬಲಿಯಾದಂತಹ ಬಸಲಿಂಗ ಅನಿವಾರ್ಯವಾಗಿ ಸ್ನಾನ ಮಾಡಕ್ಕೆ ಒಪ್ಕೊಂಡ. ಯಾವ ಕಂಡೀಷನ್ ಮೇಲೆ ಅಂದರೆ, ಕಣ್ಣಿಗೆ ಒಂದು ಸ್ವಲ್ಪ ನೀರು ಹೋಗ್ದಂಗೆ ಪ್ಲಾಸ್ಟಿಕ್ ಕವರ್ ಅದೋ ಇದೋ ಎಲ್ಲ ಚೆನ್ನಾಗಿ ಕಟ್ಕೊಂಬಿಟ್ಟು ಇಷ್ಟನ್ನು ಪೂರ್ತಿ ಕವರ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಿಟ್ಟ. ಆದರೆ ನಿಮ್ಗೆ ಗೊತ್ತಿರಲಿ, ನಾವು ಏನೇ ಕಟ್ಕೊಂಡ್ರು ಕೂಡ ನೀರು ಅನ್ನೋವಂಥದ್ದು ಸೂಕ್ಷ್ಮವಾದಂಥದ್ದು, ಅದು ಹೇಗೆ ಜಾಗ ಬೇಕಾದರೂ ಮಾಡಿಕೊಂಡು ಹೋಗುವಂಥ ತಲುಪುವಂಥ ಜಾಗವನ್ನು ತಲುಪೇ ತಲುಪುತ್ತೆ.
ಆಕಾಶದಲ್ಲಿ ಬೀಳುವಂಥ ನೀರು ಪಾತಾಳದೊಳಗೂ ಭೂಮಿಯೊಳಗೆ ಹೋಗುತ್ತೆ ಅನ್ನೋದಾದರೆ ಕಣ್ಣೊಳಗೆ ಹೋಗಲ್ವೇ ಅನ್ನೋವಂಥ ಒಂದು ಕಾಮನ್ ಸೆನ್ಸ್ ನಮಗೆ ಇರಬೇಕಾಗುತ್ತೆ. ಆ ದೃಷ್ಟಿಯಿಂದ ಆತ ತನ್ನ ಹೆಂಡತಿಯ ಮಾತಿಗೆ ಕಟಿಬದ್ಧನಾಗಿ ಅನಿವಾರ್ಯವಾಗಿ ತಾನು ಈಗ ಹೆಂಡತಿಯ ಮಾತನ್ನು ಕೇಳಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ, ಅಂದರೆ ಬೇರೆ ದಾರಿ ಇಲ್ಲ, ಅನ್ಯಥಾ ಮಾರ್ಗವೇ ಇಲ್ಲ ಅವನಿಗೆ. ಹಾಗಾಗಿ ಹೆಂಡತಿಯ ಮಾತಿಗೆ ಬಲಿಯಾಗಿ ಆತ ಕಣ್ಣನ್ನು ನೆನೆಯದಂತೆ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟಾನೆ. ಹಾಗಾದರೆ ಆ ಸ್ನಾನ ಮಾಡಿಕೊಂಡಿದ್ದರಿಂದ ಅವನಿಗೆ ಏನಾಯಿತು, ಅದರಿಂದ ಮುಂದಾಗುವಂಥ ಸಮಸ್ಯೆಗಳು ಅಥವಾ ಅನಾಹುತಗಳು ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ವಿದಾಯ, ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ ನನ್ನ ಇವತ್ತಿನ ಆನ್ಲೈನ್ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.